ನಾನು ಎಕನಾಮಿಕ್ಸ್ ಲೆಕ್ಚರರ್ ಆಗಿದ್ದವಳು. 16 ವರ್ಷ ನಾನು ಎಕನಾಮಿಕ್ಸ್ ಟೀಚ್ ಮಾಡಿ ಆಮೇಲೆ ನನಗೆ ಜ್ಞಾನೋದಯ ಆಯಿತು, ಲೆಕ್ಕವೇ ದುಃಖಕ್ಕೆ ಕಾರಣ ಅಂತ. ಬರೇ ಎಕನಾಮಿಕ್ಸ್ ಅಲ್ಲಿ ನೋಡ್ರಿ, ಮೈಕ್ರೋ ಮ್ಯಾಕ್ರೋ ಡಿಮಾಂಡ್ ಸಪ್ಲೈ ನಂಗೆ ಮರಿತಿರ್ಲಿಲ್ಲ, ಹುಡುಗರಿಗೆ ಅರ್ಥ ಆಗ್ತಿರ್ಲಿಲ್ಲ. ನಾವೆಲ್ಲ ಕನ್ನಡ ಶಾಲೆಯಲ್ಲಿ ಕಲ್ತಂಥವ್ರು, ನಮಗೆ ಕನ್ನಡ ಅನ್ನೋದು ಉಸಿರು, ಕನ್ನಡ ಅನ್ನೋದೇ ನಮ್ಮ ಆಡು ಭಾಷೆ, ಕನ್ನಡವೇ ನಮ್ಮ ಜೀವನಾಡಿ. ಬೇರೆ ಯಾವ ಭಾಷೆಗಳ ಪರಿಚಯ ಇರಲಿಲ್ಲ. ಇಂಗ್ಲಿಷ್ ಅಂತೂ ನಮಗೆ ಏನೂ ಬರ್ತಿರ್ಲಿಲ್ಲ. ಪಿ ಟಿ ಮಾಸ್ಟರ್ ಬಾಲ್ ಕೊಟ್ಟು ಕೇಳೋರು, ವೈ ನೋ ಪ್ಲೇಯಿಂಗ್ ಅನ್ನೋರು, ಆವಯಂಗೂ ಅಷ್ಟೇ ಇಂಗ್ಲಿಷ್ ಬರ್ತಿದ್ದಿದ್ದು. ಸಾರ್ ನೋ ಏರ್ ಫೋರ್ಸ್, ಬಾಲಲ್ಲಿ ಗಾಳಿ ಇಲ್ಲ ಅನ್ನಕ್ಕೆ ನೋ ಏರ್ ಫೋರ್ಸ್ ಅಂತಿದ್ವಿ ನಾವು. ಓಕೆ ಓಕೆ ಪ್ಲೇ ಪ್ಲೇ ಅನ್ನೋರು. ನಾವು ಕ್ಲಾಸ್ ರೂಮಲ್ಲಿ ಗಲಾಟೆ ಮಾಡ್ತಿದ್ರೆ ನಮ್ಮ ಇಂಗ್ಲಿಷ್ ಮಾಸ್ಟರು ಕೀಪ್ ಕ್ವೈಟ್, ಹೆಡ್ ಮಾಸ್ಟರ್ ಜಸ್ಟ್ ನಾವು ಉಪಾಸ್ದೇವೆ ಅನ್ನೋರು. ಅಂಥ ಇಂಗ್ಲಿಷ್ನ ಕೇಳ್ಕೊಂಡು ಬೆಳೆದವ್ರು ನಾವು. ಈ ಕೆಲಸ ಆಗತ್ತೆ ಅಂದರೆ ಡನ್ನೋ, ಹಾಗೆ ಆಗತ್ತೆ ಅಂದರೆ ಡನ್ 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 ಅಂತಿದ್ವಿ. ಇನ್ಸ್ಪೆಕ್ಟ್ರ್ ಬಂದಾಗ ಒಂದ್ಸಲ ಮೇಸ್ಟ್ರು ನನ್ನ, ಸುಧಮ್ಮ ಸ್ಟ್ಯಾಂಡ್ ಅಪ್ ಅಂದರು. ಸ್ಟ್ಯಾಂಡ್ ಅಪ್ ಅಂದರೆ ಬೆಂಚ್ ಹತ್ತಿ ನಿಂತೆ ನಾನು. ಬೆಂಚ್ ಮೇಲೆ ನಿಲ್ಲದ ಅವಮಾನ ಅಂತ ನಂಗೆ ಗೊತ್ತಿಲ್ಲ. ಯಾಕಿದು ನೆನಪಾಗತ್ತೆ ಅಂದರೆ ಇವತ್ತಿನ ಕಾಲದ ಮಕ್ಕಳೆಲ್ಲ ಇಲ್ಲಿದ್ದಾರೆ, ಬಂದಾರ್ಬಿಂದ ನಾನು ಅವ್ರ ಮಧ್ಯೆ ಕೂತು ಅಬ್ಸರ್ವ್ ಮಾಡ್ತಿದ್ದೆ. ಯಾಕೆಂದರೆ ನಾವು ಇಲ್ಲಿ ಕೂತ್ರೆ ನಿಮ್ಮ ನಾಡಿ ನಮ್ಗೆ ಅರ್ಥ ಆಗಲ್ಲ. ಅಲ್ಲಿ ಕೂತಿದ್ದೆ ನಾನು. ಆ ಮಕ್ಕಳು ಏನು ಇಂಗ್ಲೀಷು, ಏನು ಆಕ್ಸೆಂಟು, ಏನು ಸ್ಟೈಲು, ಮಾಮಾ ಫೀಲಿಂಗ್ ಸೋ ಹಂಗ್ರಿ ಮಾಮಾ, ಏನು ಚುರುಕು. ಇವತ್ತಿನ ಕಾಲದ ಮಕ್ಕಳು ಅಂದ್ರೆ ಅವು ಹೊಟ್ಟೆಯಿಂದನೇ ಇಂಗ್ಲೀಷ್ ಮಾತಾಡ್ಕೊಂಡು ಹುಡ್ತವೆ. ಪರಿಸ್ಥಿತಿ ಹಂಗಿದೆ, ವಾತಾವರಣ ಹಂಗಿದೆ. ನೋಡಿ, ನಮಗೆ ಮೊದಲು ಮೊಬೈಲ್ ಬಂತು, ಒತ್ತದಿತ್ತು, ಸ್ವಲ್ಪ ಸುಲಭವಾಗಿ ಒತ್ತಾ ಇದ್ವಿ. ಈಗ ಸೌರದು ಬಂದುಬಿಟ್ಟಿದೆ, ಟಚ್ ಸ್ಕ್ರೀನ್. ಭಾಳ ಕಷ್ಟ, ಸೌರವಾಗಿ ಕನ್ಫ್ಯೂಸ್ ಆಗ್ಬಿಡುತ್ತೆ ನಮಗೆ. ನಮ್ಮ ಮಕ್ಕಳು ಹಂಗಲ್ಲ, ಎಷ್ಟೋ ಸಲ ನಾವು ಎಲ್ಲೂ ಯಾರಿಗೋ ಮಾಡೋ ಮೆಸೇಜ್ ಯಾರಿಗೋ ಕಳಿಸ್ತೀವಿ, ಮಕ್ಕಳ ಕೈ ಕೊಡಿ ಸ್ಮಾರ್ಟ್ ಫೋನನ್ನು ಹ್ಯಾಂಡಲ್ ಮಾಡಿದ್ರಲ್ಲ, ಅವರಷ್ಟು ಸ್ಮಾರ್ಟ್ ನಾವಲ್ಲ. ಹಿಂಗಿಸ್ಕೊಂಡು ಇಷ್ಟ ಲುಕ್ ಹೆಂಗಿರುತ್ತೆ ಅಂದರೆ ಇದು ಬರಲ್ವಾ ನಿನಗೆ ಅನ್ನೋ ಥರ ಇರುತ್ತೆ. ಆದರೆ ನಮಗೆ ಬಾಲ್ಯದಲ್ಲಿ ಸಿಕ್ಕ ವಾತಾವರಣ, ಯಾಕಂದರೆ ಸಣ್ಣ ಮಗುಗೆ ಶಟ್ ಅಪ್ ಕೀಪ್ ಕ್ವೈಟ್ ಅಂದರೆ ಮಕ್ಕಳಿಗೆ ಅವಮಾನ. ಇವೆಲ್ಲ ತೊಟ್ಲಲ್ಲಿರೋ ಮಕ್ಕಳು ಅನ್ಕೊಂಡು ಸೂಸು ಮಾಡ್ತಾವವು, ನನಗೆ ಅವಮಾನ ಮಾಡಿಬಿಟ್ಟಿಯ ನೀನು. ನಮಗೆ ಗೊತ್ತಿಲ್ಲ, 5ನೇ ಕ್ಲಾಸು ಇನ್ಸ್ಪೆಕ್ಟ್ರ್ ಬಂದಿದ್ದಾರೆ, ಸ್ಟ್ಯಾಂಡ್ ಅಪ್ ಅಂದರೆ ಆರಾಮಾಗಿ ಬೆಂಚ್ ಮೇಲೆ ನಿಂತೆ. ನಾನು ಬೆಂಚ್ ಮೇಲೆ ನಿಂತರೆ ಖುಷಿ, ಕೊಳ್ಳಗಿದ್ದೆ, ಕೆಳಗಿದ್ರೆ ಯಾರೂ ಕಾಣಲ್ಲ. ಬೆಂಚ್ ಮೇಲೆ ಹತ್ತದ ಕೂಡಲೇ ಹೊರಗೆ ಓಡಾಡೋರನ್ನೆಲ್ಲ ನೋಡ್ಬೋದು, ರನ್ನಿಂಗ್ ಕಾಮೆಂಟ್ರಿ ಕೊಡ್ತಿದ್ದೆ. ಏ ವೀರ, ನಿಮ್ಮಪ್ಪ ನೋಡೋ ಹೊಲ ಕೊಯ್ತಾ ಇದ್ದಾನೆ, ರಂಗಮ್ಮ ನಿಮ್ಮಮ್ಮ ಊಟ ತಗೊಂಡು ಹೊರಟ್ಲು. ಈ ಥರ ಬೆಳೆದು ಮೇಷ್ಟ್ರು ಕೆಳಗೆ ಇಳಿಸ್ಬೇಕು. ಇನ್ಸ್ಪೆಕ್ಟರ್ ಎದುರಿಗೆ ಕನ್ನಡದಲ್ಲಿ ಹೇಳಿದ್ರೆ ಆಗೋದು, ಆವಯಂಗೂ ಒಂಚೂರು ಸ್ಫೂರ್ತಿ. ಸುಧಾಮ ಸ್ಟ್ಯಾಂಡು ಗ್ರೌಂಡು ಅಂದರು. ಅಂತೂ ಕೆಳಗಿಳಿದ್ವಿ ನೋಡಿ, ಅರ್ಥ ಆಗಿದ್ದೆ ಇಂಗ್ಲೀಷ್. ಅವಾಗ ಇಂಗ್ಲೀಷಲ್ಲಿ ಸೆಂಟೆನ್ಸ್ ಮಾತಾಡಿ ಅಂತಾರೆ, ಮಾ ಹೊರಡೇ ಬರಲ್ಲ, ಸೆಂಟೆನ್ಸ್ ಮಾತಾಡ್ಬೇಕಿತ್ತು ನಾವು. ಸಾರ್ ಒನ್ ಡೇ ಅಮಾವಾಸ್ಯೆ ಕತ್ತಲ್, ಐ ವೆಂಟ್ ಟು ದ ಹಿತ್ತಲ್, ಹತ್ತೊಡ್ದ ಟ್ರೀ ಕಿತ್ತೊಡ್ ದ ಫ್ರೂಟ್ ಒಂದೇ. ವೆರಿ ಗುಡ್ ಅಂದ್ರು. ಬರೀ ಮೇಷ್ಟ್ರಲ್ಲ, ಇನ್ಸ್ಪೆಕ್ಟ್ರು ವೆರಿ ಗುಡ್ ಅಂದ್ರೆ, ಯಾಕಂದ್ರೆ ಆ ವಯಂದು ಪಕ್ಕದಳ್ಳಿ, ಅವನಿಗೂ ಇಂಗ್ಲೀಷ್ ಬರ್ತಿರ್ಲಿಲ್ಲ ಪಾಪ. ಇನ್ನೊಂದು ಸೆಂಟೆನ್ಸ್ ಮಾತಾಡಮ್ಮ ಅಂದ್ರು, ಅಪರೂಪಕ್ಕೆ ಇಂಗ್ಲೀಷ್ ಕಿವಿ ಮೇಲೆ ಬಿದ್ದಿದ್ರಿಂದ. ಸಾರ್ ಆಪೋಸಿಟ್ ಅವರ್ ಸ್ಕೂಲ್ ಬಿಗ್ ಹಿಲ್ಲು ಒಂದೇ. ಮುಂದಕ್ಕೆ ಏನು ಹೇಳಬೇಕೋ ಗೊತ್ತಿಲ್ಲ, ಈ ದೊಡ್ಡ ದೊಡ್ಡ ಬಂಡೆಗಳಿದ್ವು. ಆಪೋಸಿಟ್ ಸ್ಕೂಲು ಬಿಗ್ ಇಲ್ಲು ನೋಡ್ರಿ ಸಾರ್, ಅದರಲ್ಲಿ ಇಶಿಷ್ಟಪ್ಪ ಕಲ್ಲು ಒಂದೇ. ವೆರಿ ಗುಡ್ ಅಂದರು. ಯಾಕಿದೆಲ್ಲ ನೆನಪಾಗುತ್ತೆ ಅಂದರೆ, ಸಹಕಾರಿ ನಗರದ ಜನ ಪ್ರೇಕ್ಷಕರು ಬರೀ ಸಹಕಾರಕ್ಕಷ್ಟೇ ಹೆಸರುವಾಸಿ ಅಲ್ಲ, ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪ ಇರುವ ಸಹಕಾರರು ಅಷ್ಟೇ ಅಲ್ಲ, ಸೌಕಾರರು ಕೂಡ ನೀವು. ಪುಣ್ಯಾತ್ಪುರ ನಿಮ್ಮಂಥವ್ರ ಎದುರಿಗೆ ಈ ವೇದಿಕೆಯಲ್ಲಿ ಎಂ ಎಸ್ ನರಸಿಂಹಮೂರ್ತಿ ಅವರ ಸಾರಥ್ಯದಲ್ಲಿ ಮಾತಾಡುವಂತಹ ಧೈರ್ಯ ಕೊಟ್ಟಿದ್ದು. ಹಿಲ್ಲು ಬೆಲ್ಲು ಟುಮಾರೋ ಟುಮ್ ಟುಮಾರೋ ಅಂತ ಇಂಗ್ಲೀಷ್ ಮಾತಾಡ್ಕೊಂಡು ಬೆಳೆದ ನಿಮ್ಮ ಮನೆ ಮಗಳು ಸುಧಾ ಬರ್ಗೂರು ಪ್ರಪಂಚದ 18 ದೇಶಕ್ಕೆ ಹೋಗಿ ಕಾರ್ಯಕ್ರಮ ಮಾಡಿದ್ದು ಕನ್ನಡದ ಜನ ಕನ್ನಡದ ಭಾಷೆ ನನ್ನ ಕೊಟ್ಟಿರುವಂಥ ತಾಕತ್ತು ಬಂಧುಗಳು. ಪ್ರತಿಯೊಬ್ಬ ಪ್ರೇಕ್ಷಕರು ನಮಗೆ ಒಂದೊಂದು ವಿಶೇಷವಾದಂತಹ ಟಿಪ್ಸ್ ಕೊಡ್ತಾರೆ. ಒಬ್ಬೊಬ್ಬ ಪ್ರೇಕ್ಷಕರನ್ನ ಭೇಟಿಯಾದಾಗ, ಉತ್ತರ ಕರ್ನಾಟಕದ ಮಂದಿ ಇದ್ದೀರೇನ್ರಿ ಇಲ್ಲಿ, ಕೈ ಎತ್ತ್ರಿ ಮತ. ಯಪ್ಪ ಒಬ್ಬರಿದ್ರ ಒಂದು ಕೋಟಿ ಮಂದಿಗೆ ಸಮ ನೀವು. ಯಾಕಂದ್ರೆ ಸುಧಾ ಬರ್ಗೂರ್ನ ಮನೆ ಮಗಳು ಅಂತ ಕನ್ನಡಿಗರು ಪ್ರೀತಿ ಕೊಟ್ರೆ, ಒಂದು ಹಿಡಿ ಜಾಸ್ತಿ ಪ್ರೀತಿ ಕೊಟ್ಟವರು ಉತ್ತರ ಕರ್ನಾಟಕದ ಬಂಧುಗಳು. ನಿಮ್ಮನ್ನು ನಾವೆಂದು ಮರೆಯೋಕ್ಕಾಗವಲ್ತು. ಏನು ಪ್ರೀತಿ, ಏನು ಅಭಿಮಾನ. ನಾ ಮೊನ್ನೆ ರಾಮದುರ್ಗಕ್ಕೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲೊಂದು ಈ ವೀವರ್ಸ್ ಕಾಲೋನಿಗೆ ಹೋದೆ.
ರಾತ್ರಿ ಸುಮ್ಮನೆ ಅವ್ರನ್ನೆಲ್ಲ ಭೇಟಿ ಆಗ್ಲಿಕ್ಕೆ, ಮೇಡಮ್ ಅವರ ಬರ್ರಿ ನಮ್ಮ ಮನೆಯಾಗ ಚಾ ಕುಡೀರಿ ಅಂದ್ರು. ಚಾ ಕುಡ್ದೆ. ಮೇಡಮ್ ಅವರ ಒಂದು ಫೋಟೋ ತೆಗಿತೀವ್ರಿ, ನಮ್ಮ ಕೂಸನ್ನ ಎತ್ಕೊಳ್ರಿ ಅಂದ್ರು. ನನಗೆ ಭಯ, ರೇಷ್ಮೆ ಸೀರೆ ಉಟ್ಟಿದ್ದೀನಿ ನಾನು, ನನ್ನ ಕೂಸೆ ಎತ್ಕೊಳ್ಳಲ್ಲ ಅವಾಗ. ಅವ್ರಿಗಿಲ್ಲ ಅನ್ನಂಗಿಲ್ಲ, ಸೌಜನ್ಯಕ್ಕೆ ಎತ್ಕೋಬೇಕು. ಕೂಸನ್ನ ಎತ್ಕೊಂಡೆ, ಅವರು ಫೋಟೋ ತೆಗೆಯೋದ್ರೊಳಗೆ ಕೂಸು ಒಂದು ಎರಡು ಎರಡು ಮಾಡ್ತು ಸೀರೆ ಮೇಲೆ. ಎಂತ ಪಾಡು ಮೇಡಮ್ ಅವರ ಕೂಸ್ರಿ, ಅದಕ್ಕೇನು ಗೊತ್ತ್ರಿ ನಿಮ್ದು ಹೊಸ ಸೀರೆ ಅಂತ, ಹೊಟ್ಟೆಗೆ ಹಾಕ್ಕೊಳ್ರಿ ಅಂದರು. ಯಾವ ಬೇಡವ್ವ ಅಂದೆ. ಏನೇನು ಅನುಭವ. ಇನ್ನು ಕೆಲವರು ಉತ್ತರ ಕರ್ನಾಟಕದವರು ಭಾಳ ಪ್ರೀತಿ, ನಾನಂದ್ರೆ ಫೋನ್ ಮಾಡ್ತಾರೆ, ಮೇಡಮ್ ಅವರೇ ಸುಧಾ ಬರ್ಗೂರ್ ಮೇಡಮ್ ಹೌದಿಲ್ರಿ, ಏ ಕರೆನ ನೀವು ಮಾತಾಡ್ತಿದ್ದೀರೇನ್ರಿ? ಹೌದು, ನಮಸ್ಕಾರ ಹೇಳ್ರಿ. ಮೇಡಮ್ ಅವರ ನಿಮ್ಮ ಕಂಠ ಭಾಳ ಚಲೋ ಅದೇರಿ. ಹೂನಪ್ಪ ಸೊಂಟ ಅಗಲಾಗಿದೆಯಲ್ಲ, ಕಂಠ ಮೇಂಟೈನ್ ಮಾಡ್ತಿದ್ದೀನಿ. ಏನಿಲ್ರಿ, February 18 ರಾತ್ರಿ 8:00 ಫ್ರೀ ಆಗಿ ಸಿಗ್ತೀರೇನ್ರಿ? ಎಲ್ಲಿ ಬರಬೇಕಪ್ಪ? ಕೊಡಗೇಳಿ ಗೇಟ್ ಆದಿತ್ತೇನು? ಉದ್ದೇಶ ಕೆಟ್ಟದಿಲ್ಲ, ಕೇಳೋದ್ರಲ್ಲಿ ಎಡವಟ್ಟಷ್ಟೇ. ಪ್ರತಿಯೊಂದು ಕೂಡ ಅಂದರೆ ನಮ್ಮ ಕಾರ್ಯಕ್ರಮದ ಅನುಭವಗಳು ಒಂದೊಂದ್ಸಲ ಒಂದೊಂದು ಅನುಭವ ಕೊಡುತ್ತೆ. ಆ ಎಲ್ಲ ಅನುಭವಗಳನ್ನು ಜನರ ಮುಂದಿಟ್ಟಾಗ ಜನ ಸಂತೋಷಪಟ್ಟರು. ಜೀವನದಲ್ಲಿ ನನ್ನ ಪ್ರಕಾರ ಬಹಳ ಸಲ, ಯಾಕೆಂದರೆ ಇತ್ತೀಚೆಗೆ ನಮ್ಮ ಕೈಗೆ ನಮ್ಮ ಹೃದಯಕ್ಕೆ ತುಂಬ ಹತ್ತಿರ ಆಗಿರೋದು ನಮ್ಮ ಸ್ಮಾರ್ಟ್ ಫೋನ್ಗಳು. ಮಕ್ಕಳಿಂದ ಹಿಡಿದು ಯಾರ್ದಾದ್ರೂ ಮನೆಗೆ ಹೋದರೆ ಮೊದಲು ಯಾರಾದರೂ ಬಂದರೆ ಏನು ಬಂದೀರಿ, ಹದುಳವಿದ್ದೀರಾ ಅಂತ ಕೇಳ್ತಾ ಇದ್ದಿದ್ದು ಭಾರತೀಯ ಸಂಸ್ಕೃತಿ. ಬನ್ನಿ ಕೂತ್ಕೊಳ್ಳಿ, ಆ ಸರ್ಕೆಗೆ ಏನು ಕೊಡಲಿ ಅಂತ ಕೇಳ್ತಾ ಇದ್ದಿದ್ದು ನಮ್ಮ ಮಲೆನಾಡು ಕಡೆ. ಈಗ ನೀವು ಯಾರ ಮನೆಗಾದರೂ ಹೋಗಿ ಬರೋ ಮೊದಲು ಫೋನ್ ಮಾಡ್ಕೊಂಬನ್ನಿ ಅಂತಾರೆ. ಯಾಕೆಂದ್ರೆ ಅವ್ರು ಫೋನ್ ಮಾಡ್ತಿದ್ದಂಗೆ ನಾವಿಲ್ಲ ಅಂತ ಹೇಳ್ಬೋದು. ಅಪ್ಪಿ ತಪ್ಪಿ ಹಂಗೂ ಬಂದುಬಿಟ್ರೆ ಬಂದರು ಆ ಮನೆಯಲ್ಲಿ ಓದೋ ಮಕ್ಕಳಿದ್ರೆ ದಯವಿಟ್ಟು ಹೋಗ್ಬೇಡ್ರಿ. ನಮ್ಮ ಪಾಪು ಓದ್ಕೊತಿದ್ದಾಳೆ, ಎಷ್ಟನೇ ಕ್ಲಾಸು? ಯು ಕೆ ಜಿ. ಅದು ಅಮ್ಮಂದ್ರಗಳು ನನ್ನ ತಾಯಂದ್ರು, ಅದೇನು ಟೆನ್ಷನ್ ಅಪ್ಪ. ಆ ವಿಷಯದಲ್ಲಿ ಅಪ್ಪಂದ್ರೆ ಒಳ್ಳೆಯವರು, ಅವ್ರಿಗೆ ಮಕ್ಕಳು ಮಾರ್ಕ್ಸ್ ಕಾರ್ಡು ಓದು ಭಾಳ ಟೆನ್ಷನ್ ತಗೊಳ್ಳಲ್ಲ. ಯಾವುದೋ ಒಂದು ಸ್ಕೂಲ್ ಹೋಗ್ತಾನೆ ಬಿಡು, ಮಾರ್ಕ್ಸ್ ಕಾರ್ಡ್ ತೆಗಿತಾನೆ ಬಿಡು, ಇವಳು ಬಿಡಲ್ಲ. ಏನ್ರಿ ನೀವು ಮಕ್ಕಳೆದ್ರಿಗೆ ಹಂಗೆ ಮಾತಾಡಿದ್ರೆ ಸದರ ಆಗಲ್ವಾ? ನೋಡಿ ನಿಮ್ಮ ಮಗ 35 ತಗೊಂಡಿದ್ದಾನೆ ಮ್ಯಾಥ್ಸಲ್ಲಿ, ಇರಲಿ ಬಿಡೇ, ನೆಕ್ಸ್ಟ್ ಟೈಮ್ ತಗೋತಾನೆ. ಪ್ರೀತಿ ಅಂತಲ್ಲ, ಇವನಿಗೆ ಇವನ ಫ್ಲಾಶ್ ಬ್ಯಾಕ್ ನೆನಪಿರುತ್ತೆ, ನನ್ನ ಮಗನೇ ಬೆಟ್ರು, ನನಗೆ 16 ಬಂದಿತ್ತು ಗೊತ್ತದು, ಅದಕ್ಕೆ ಅಪ್ಪಂದ್ರು ಬೈಯಲ್ಲ. ಆದ್ರೆ ಅಮ್ಮಂದ್ರು ಪುಣ್ಯಾತ್ಗಿತ್ತೀರು, ಭಾಳ ಪರ್ಟಿಕ್ಯುಲರ್ ಇರ್ತೀರಪ್ಪ. ಇವೆಲ್ಲವೂ ಮನೆಯಲ್ಲಿ ಸಿಗುವಂಥ ಸರಕುಗಳಲ್ವ. ಜೀವನದಲ್ಲಿ ಯಾವ ಕಾರ್ಯಕ್ರಮಕ್ಕೆ ಹೊರಟ್ರೆ ಏನೇನಾಗತ್ತೆ ಅನ್ನೋಕ್ಕೆ ನಾನು ಈ ಕ್ಷೇತ್ರಕ್ಕೆ ಬಂದ ಹೊಸರಲ್ಲಿ ನಾವು ಕೂಡ ಭಾಳ, ಯಾವ ಕಾರ್ಯಕ್ರಮ, ಎಷ್ಟು ಜನ ಅತಿಥಿಗಳು ಬರ್ತಾರೆ, ಎಷ್ಟು ಗಂಟೆ ಕಾರ್ಯಕ್ರಮ, ಭಾಳ ವಿವರವಾಗಿ ಕೇಳ್ಕೊತಿದ್ವಿ. ಆಮೇಲೆ ಅಭ್ಯಾಸ ಆದಮೇಲೆ ಹೆಂಗಾಯಿತು ಅಂದರೆ ಒಂದು ರೇಟು ಒಂದು ಡೇಟ್ ಎರಡೇ ಮಾತಾಡೋಕ್ಕೆ ಶುರು ಮಾಡಿದ್ವಿ. ನವೆಂಬರ್ ಡಿಸೆಂಬರಲ್ಲಿ ಮೋದಿಯವರ ಪ್ರಭಾವದಿಂದಾಗಿ ರೇಟು ಡೇಟು ಮತ್ತು ಹೊಸ ನೋಟಿನ ಬಗ್ಗೆನೂ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಯಾಕೆಂದರೆ ಹಳೆ ನೋಟ್ ಕೊಟ್ಬಿಡ್ತಾರೆ ಪ್ರೋಗ್ರಾಮ್ ಆದಮೇಲೆ ಅಂತ ಭಯ ನಮಗೆ. ನೋಡ್ರಿ ನಿಮಗೆ ಹಳೆ ಸಿನಿಮಾ ಡೈಲಾಗ್ ಗೊತ್ತು, ಫೋನ್ ಬರುತ್ತೆ, ಟ್ರಿನ್ 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 ಟ್ರಿನ್, ಹಲೋ, ನಾನು ಡಾನ್ ಮಾತಾಡ್ತಿರೋದು, ನಾನು ನಿನ್ನ ಮಗನ ಕಿಡ್ನಾಪ್ ಮಾಡಿದ್ದೀನಿ, ದಯವಿಟ್ಟು ನನ್ನ ಮಗನಿಗೆ ಏನು ಮಾಡಬೇಡಿ, ನನ್ನ ಮುದ್ದಿನ ಮಗ 7 ಹೆಣ್ಮಕ್ಳಾದ್ಮೇಲೆ ಹುಟ್ಟಿರುವ 8ನೇ ಗಂಡು ಮಗ ಅವನು, ದಯವಿಟ್ಟು ಏನು ಮಾಡಬೇಡಿ. ನಿನ್ನ ಮಗ ನಿನಗೆ ಬೇಕು ಅಂದ್ರೆ 10 ಲಕ್ಷ ರೂಪಾಯಿ ತಂದು ಕೊಟ್ಟು ನಿನ್ನ ಮಗನ ಕರ್ಕೊಂಡೋಗು. ಇಂಥದ್ದೊಂದು ಸ್ಮೈಲ್ ಬರೋದು ಅವಾಗ. ಈಗ ಡೈಲಾಗ್ ಚೇಂಜ್, ಈಗ ಬರುತ್ತೆ ಫೋನ್ ಸ್ಮಾರ್ಟ್ ಫೋನ್ಗೆ, ಬಂತಿದ್ದಂಗೆ ಸವರ್ತೀವಿ. ಹಲೋ, ನಾನು ಡಾನ್, ಡಾನ್, ಡಾನ್ ಅಣ್ಣ ಪ್ಲೀಸ್, ನಂಗೆ ಒಂದೇ ಒಂದು ಸನ್ ಇರೋದು, ಐ ಹ್ಯಾವ್ ಓನ್ಲಿ ಒನ್ ಸನ್, ದಯವಿಟ್ಟು ನನ್ನ ಮಗನ ಏನು ಮಾಡಬೇಡ, ನಿಂಗೆ ಎಷ್ಟು ಲ್ಯಾಕ್ಸ್ ಬೇಕು ಹೇಳು ಕೊಡ್ತೀನಿ. ಶಟ್ ಅಪ್, ಯಾವನಿಗೆ ಬೇಕು ನಿನ್ನ ಲ್ಯಾಕ್ಸು, ನಾನೇ ನಿನಗೆ 15 ಕೊಡ್ತೀನಿ, ಹೆಂಗಾದರೂ ವೈಟ್ ಮನಿ ಮಾಡಿ ತಂದು ಕೊಟ್ಬಿಟ್ಟು ನಿನ್ನ ಮಗನ ಕರ್ಕೊಂಡೋಗು. ಡೈಲಾಗ್ ಚೇಂಜ್. ಕಾಲ ಬದಲಾದಾಗೆ ಸೀಕ್ವೆನ್ಸು ಬದಲಾಗ್ತಾ ಹೋಗುತ್ತೆ, ಎಲ್ಲವೂ ಕೂಡ ಬದಲಾಗುತ್ತೆ. ಆದರೆ ಶಾಶ್ವತವಾಗಿ ಉಳಿಯೋದು ಕನ್ನಡಿಗರ ನಗು, ಕನ್ನಡಿಗರ ಪ್ರೀತಿ ಮತ್ತು ಕನ್ನಡಿಗಿರುವಂಥ ಸಂಸ್ಕೃತಿ ಹಾಗೂ ಸಂಸ್ಕಾರ, ಅದು ಮಾತ್ರ ಜಗತ್ತಲ್ಲಿ ವಿಶೇಷವಾದ್ದು. ವಿಶಿಷ್ಟವಾದ್ದು ಬಂಧುಗಳೇ, ಇದು ಯಾವತ್ತೂ ಬದಲಾಗಬಾರ್ದು ಅನ್ನೋದೇ ನಮ್ಮ ಕಳಕಳಿ. ಪ್ರತಿ ಕಾರ್ಯಕ್ರಮ ನಂಗೆ 2005 ಫಸ್ಟ್ ಟೈಮ್ ಅಮೆರಿಕಾ ಕರೆದಾಗ ಹುಚ್ಚಿ ಆಗ್ಬಿಟ್ಟಿದ್ದೆ ನಾನು. ಯಾಕಂದರೆ ನನ್ನ ಬಾಲ್ಯ ಮುಗ್ಧತೆಯಿಂದ ಇದ್ದಿದ್ದು, ನಾವು ಏರೋಪ್ಲೇನಲ್ಲಿ ಕೂರೋದೆಲ್ಲ ನೋಡಿ ಬೆಳೆದವರಲ್ಲ, ಕೆಳಗೆ ನಿಂತು ಮೇಲೆ ಹೋಗೋ ಫ್ಲೈಟಿಗೆ ಟಾಟಾ ಮಾಡ್ಕೊಂಡು ಬೆಳೆದವ್ರು ನಾವು. ಅಂಥದ್ದು ಅಮೆರಿಕಾಗೆ ಬರ್ತೀರಾ, ಕಾರ್ಯಕ್ರಮ ಮಾಡ್ತೀರಾ ಅಂದರೆ ಫುಲ್ ಖುಷಿ. ಹೋದೆ, ಅಲ್ಲಿ ಹೋದ ತಕ್ಷಣ ಪಾಪ ಕನ್ನಡಿಗರು ಅವ್ರ ಮನೇಲಿ ನಮ್ಮನ್ನು ಉಳಿಸ್ಕೊಂಡ್ರು. ಯಾಕೆಂದರೆ ಇವರಿಗೆ ಹೋಟೆಲ್ ಊಟ ಸೆಟ್ ಆಗಲ್ಲ. ಆದರೆ ಕನ್ಫ್ಯೂಷನ್ ಇತ್ತು, ನಮಗೆ ಹಗಲಿದ್ದಾಗ ಅವ್ರಿಗೆ ರಾತ್ರಿ, ಅವ್ರಿಗೆ ರಾತ್ರಿ ಇದ್ದಾಗ ನಮಗೆ ಹಗಲು. ನಮ್ಮಲ್ಲೆಲ್ಲ ನೋಡಿ ಬಂದವ್ರನ್ನ ಒಳಗಡೆ
ಮೇನ್ ಎಂಟ್ರೆನ್ಸ್ ಇಂದ ಕರ್ಕೊಂಡು ಹೋಗ್ತಾರೆ. ಹೊರಗೆ ಬಿಟ್ಟಿರೋ ಚಪ್ಪಲಿಗಳು ನೋಡಿದ್ರೆ ಗೊತ್ತಾಗುತ್ತೆ ಆ ಮನೇಲಿ ಎಷ್ಟು ಜನ ಇದ್ದಾರೆ. ಇವರು ದೊಡ್ಡ ದೊಡ್ಡ ಮನೆ ಕಟ್ಕೊಂಡಿದ್ದಾರೆ ಪುಣ್ಯಾತ್ಮರು, ಆದರೆ ಬೇಸ್ಮೆಂಟ್ ಇಂದಾನೆ ಒಳಗೆ ಕರ್ಕೊಂಡು ಹೋಗುತ್ತೆ. ನಮ್ಮಲ್ಲಿ ಕಳ್ಳರು ಸುಳ್ಳರು ಮಾತ್ರ ಇತ್ತಲ ಕಡೆಯಿಂದ ಬರ್ತಾರೆ. ಚಪ್ಪಲಿಗಳು ದೊಡ್ಡ ಸ್ಟ್ಯಾಂಡು, ಈ ಮನೇಲಿ ಇಷ್ಟೊಂದು ಚಪ್ಪಲಿ ಇದೆ ಅಂದ್ರೆ ಎಷ್ಟು ಜನ ಇದ್ದಾರೆ ಅಂದ್ರೆ ಗಂಡ ಹೆಂಡತಿ ಒಂದು ಮಗು ಯಂಕ ನೋಣ ಸೀನ. ಆದ್ರೆ ಅವರು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೆಂಗೆ ಇಟ್ಕೊಂಡಿರ್ತಾರೆ. ಪಾಪ ಒಳಗೆ ಕರ್ಕೊಂಡು ಹೋದ್ರು, ಮೇಡಮ್ ಸೀರಿಯಲ್ ತಿಂತೀರಾ ಅಂದ್ರು. ಇಲ್ಲ ನಾವು ನೋಡ್ತೀವಿ, ತಿನ್ನಲ್ಲ ಅಂದೆ. ತಿನ್ನೋ ಸೀರಿಯಲ್ ಬೇರೆ ಅಂತ ನಂಗೆ ಗೊತ್ತಿಲ್ಲ. ಆಮೇಲೆ ಅವ್ರು ಹೇಳಿದ್ರು, ಆಮೇಲೆ ಪಾಪ ತುಂಬ ಚೆನ್ನಾಗಿ ನೋಡ್ಕೋತಾರೆ ಕಲಾವಿದರನ್ನವರು, ಮೇಡಮ್ ನಾಳೆ 10:30 ಫಂಕ್ಷನ್ನು, ನೀವು 9:30 ರೆಡಿ ಆಗಿದ್ರೆ ಸಾಕು, ನಮ್ಮ ಡ್ರೈವರ್ ಕರ್ಕೊಂಬರ್ತಾನೆ, ನಾವು 7:30 ಹೋಗ್ತೀವಿ ಸ್ಟೇಜ್ ರೆಡಿ ಮಾಡೋಕ್ಕೆ. ಆಗ್ಲಮ್ಮ ಒಂದು ರಿಕ್ವೆಸ್ಟು. ಏನಮ್ಮ, ನಮ್ಮ ಹುಡುಗ ಅವ್ರ ಮಗಳಿಗೆ 5 ವರ್ಷ, ಇಂಡಿಯನ್ ಡ್ರೆಸ್ ಇಟ್ಟಿದ್ದೀವಿ, ಸ್ವಲ್ಪ ಹಾಕ್ಕೊಳಕ್ಕೆ ಸಹಾಯ ಮಾಡಿ. ಆಯಿತು. ಅಮೆರಿಕದಲ್ಲಿರೋ ಭಾಳ ಜನ ಕನ್ನಡಿಗರ ಮಕ್ಕಳ ಸಮಸ್ಯೆ ಅಂದರೆ ಅವರಿಗೆ ಕನ್ನಡ ಅರ್ಥ ಆಗತ್ತೆ, ಇಂಗ್ಲೀಷಲ್ಲೇ ಉತ್ತರ ಕೊಡ್ತಾರೆ. ಆಯಿತು ಅಂದೆ. ಅವ್ರು ಹೊರಟೋದ್ರು. ಇದು 8:45 ನನ್ನ ಹತ್ರ ಬಂತು, ಬಡ್ಕೊಂಡು ಆಂಚಿ ಅಂದ್ರು. ನನ್ನ ಹೆಸರು ಜೊತೆ ಬರ್ಗೂರ್ ಇರೋದು ಭಾಳ ದೊಡ್ಡ ಕನ್ಫ್ಯೂಷನ್, ಮಕ್ಕಳೆಲ್ಲ ನನ್ನ ಬರ್ಗರ್ ಆಂಟಿ ಅಂತಲೇ ಕರೀತಾರೆ. ನಾನು ದೇವರಣೆ ಬರ್ಗರ್ ತಿಂದಿರಲಿಲ್ಲ ಸರ್ ಅಲ್ಲಿವರೆಗೂ, ವಾಪಸ್ ಬಂದ್ಮೇಲೆ ತಿಂದೆ. ಥೂ, ಗೌರ್ಮೆಂಟ್ ಬಸ್ ಸೀಟ್ ಕಿತ್ಕೊಂಡು ತಿಂದಂಗಿತ್ತು ಅದು. ಇಲ್ಲಂಟ್ಕೊಳತ್ತೆ ಇಲ್ಲಂಟ್ಕೊಳತ್ತೆ, ಹಿಂಗೆ ಅನ್ಬೇಕೋ ಹಿಂಗೆ ಅನ್ಬೇಕು ಗೊತ್ತಾಗಲ್ಲ. ದಯವಿಟ್ಟು ಮಕ್ಕಳ ಬೇಜಾರು ಮಾಡ್ಕೋಬೇಡಿ, ನೀವೇನೇ ಹೇಳಿ, ನಮ್ಮ ರೊಟ್ಟಿ, ನಮ್ಮ ರಾಗಿ ಮುದ್ದೆ, ನಮ್ಮ ಉಪ್ಪಿಟ್ಟು, ನಮ್ಮ ದೋಸೆ, ನಮ್ಮ ಚಿತ್ರಾನ್ನ, ಬೆಸ್ಟ್ ಫುಡ್ ಇನ್ ದ ವರ್ಲ್ಡ್, ಇನ್ಕಮಿಂಗ್ ಔಟ್ ಗೋಯಿಂಗ್ ಎರಡು ಗೊತ್ತಾಗಲ್ಲ, ಅದ್ಭುತ ಭಾರತೀಯ ಆಹಾರ. ನಾನೇ ಆಮೇಲೆ ಪಾಪ ಆ ಹುಡುಗಿ ಬಡ್ಕೊಡ ಆಂಟಿ ಅಂದ್ಲು. ಅವರಮ್ಮ ಹೆಂಗೂ ಇರಲಿಲ್ಲ, ಏನೇ ಅಂದೆ. ನನ್ನ ಮಗಳು ನಂಗೆ ಮಾತಾಡ್ಸೋದು ಏನೇ ಅಂದೆ. ಆಂಟಿ ಕೆಂಪು ಹೋಹೋ ಅಂದ್ಲು. ಮೊದಲೇ ನಮ್ಮ ಇಂಗ್ಲೀಷ್ ಒಯ್ಬೋ, ನಾವು ನಾಳೆಗೆ ಟುಮಾರೋ, ನಾಡಿದ್ಗೆ ಟುಮ್ ಟುಮಾರೋ ಅಂತ ಕಲ್ತವ್ರು ನಾವು. ಅರ್ಥ ಆಗಲಿಲ್ಲ ಅಂದೆ. ಕೆಂಪು ಹೋಹೋ ಅಂದ್ಲು. 15 ನಿಮಿಷ ಅವಳು ಕೆಂಪು ಹೋಹೋ ಅಂತಳು, ನಂಗೆ ಅರ್ಥ ಆಗಲ್ಲ. ಆಮೇಲೆ ಯಾಕೋ ಡೌಟ್ ಬಂತು. ರೇಷ್ಮೆ ಲಂಗ ಹಾಕೊಂಡಿದ್ಲು, ಬ್ಲೌಸ್ ಹಾಕೊಂಡಿದ್ಲು, ಹುಕ್ಸ್ ಹಾಕ್ಬೇಕೇನೆ ಅಂದೆ. ಹ್ಞೂ ಅಂದ್ಲು. ಅಯ್ಯ ಗೂಬೆ ತಿರುಗಲೇ ಅಂದೆ. ನನ್ನ ಮಗಳು ನಂದಂಗೆ ಅಂದ್ಬಿಟ್ಟೆ ರೀ ಗ್ರಾಚಾರ. ನೆನಪಿಟ್ಕೊಂಡೋಗಿ ಅವ್ರ ಅಮ್ಮಂಗ್ ಕೇಳಿದಾಳೆ, ದಟ್ ಬರ್ಗರ್ ಆಂಟಿ ಕಾಲ್ ಮೀ ಗೂಬೆ, ವಾಟ್ ಡಸ್ ಇಟ್ ಮೀನ್? ದುಡ್ಡು ಕೊಟ್ಟು ದೆವ್ವ ಹಿಡಿಸ್ಕೊಳ್ಳೋದು ಅಂದ್ರೆ ಇದೇನೆ. ಇನ್ನೂ ಒಂದು ವಾರ ಅವ್ರ ಮನೇಲೇ ಇರಬೇಕು, ಮುಂದಿನ ಏರ್ಪೋರ್ಟ್ಗೆ ಅವರೇ ಬಿಡಬೇಕು ಅಂದ್ಬಿಟ್ಟಿದ್ದೀನಿ. ಆ ಅಮ್ಮ ಬಂದು ಕೇಳಿದ್ರು, ಎಕ್ಸ್ಕ್ಯೂಸ್ ಮೀ ಸುಧಾ, ಅವಳು ಹಿಂಗಂದ್ಲು ಏನು ಅಂತ. ಅಯ್ಯೋ ನಾನು ನಿಮ್ಮ ಮಗಳಿಗೆ ಗೊಂಬೆ ಅಂದೆ, 0 ಮಿಸ್ ಮಾಡ್ಕೊಂಡು ಗೂಬೆ ಅಂತ ತಿಳ್ಕೊಂಬಿಟ್ಟಿದ್ದಾಳೆ ನೋಡಿ, ಮೊದಲು ಕನ್ನಡ ಕಲಿಸ್ರಿ ಎಂದೆ. ಅದಕ್ಕೆ ಹೇಳಿದ್ದು, ಕನ್ನಡ ಭಾಷೆ ಒಂದನ್ನು ಸರಿಯಾಗಿ ಕಲಿತ್ರೆ ಜಗತ್ತಿನ ಯಾವ ಮೂಲೆಯಲ್ಲಿ ಬೇಕಾದರೂ ಗೆಲ್ಬೋದು ಅನ್ನೋಕ್ಕೆ ನಾವು ಉದಾಹರಣೆ ಬಂದಿದ್ದೇವೆ. ನಮ್ಮನ್ನೆಲ್ಲ ಗೆಲ್ಸಿರೋದು ನಮ್ಮ ಭಾಷೆ ಅಷ್ಟೇ, ಮತ್ತೇನು ಅಲ್ಲ. ಅಲ್ಲಿಂದ ಡೆನ್ವರ್ ಅನ್ನೋ ಅಂತ ಇನ್ನೊಂದು ಪ್ಲೇಸ್ಗೆ ಹೋದೆ ನಾನು. ಅಲ್ಲಿ ಎಲ್ಲ ನಿಮ್ಮ ಹಾಗೆ ಕನ್ನಡಿಗರು ಬಂದು ಕೂತಿದ್ರು, ಆ ಸೌಂಡ್ ಸಿಸ್ಟಮ್ ಮಾತ್ರ ಅಮೆರಿಕನ್. ಇವ್ರು ನಗ್ತಾರೆ ಪಾಪ, ಅದು ಹುಡುಗಿ ಅದು ಚೀಂಗ ಮಾಗಿತಿತ್ತು, ನನ್ನ ಉಗಿತಿತ್ತು, ಅರ್ಥ ಆಗಲಿಲ್ಲ ನಂಗೆ, ಹಂಗಿತ್ತು ಎಕ್ಸ್ಪ್ರೆಷನ್. ಆದರೆ ಭಾಷಣ ಮುಗಿದ ಮೇಲೆ ಬಂದು, ಹಾಯ್ ಸುಡಾ ಬರ್ಗರ್ ಅಂದ್ಲು. ಸುಡಾ ಬರ್ಗರ್, ನನ್ನ ಯೋಚನೆ, ನನ್ನ ಗಂಡನ ತಲೆಯಲ್ಲಿ 2 ಸುಳಿ ಇದೆ, ನಾನು ಸುಟ್ರೆ ಈ ವಯ್ಯಂಗೆ ಇನ್ನೊಂದು ಬರ್ತದಲ್ಲ ಅಂತ. ನಾವು ಹೆಣ್ಮಕ್ಳು ನೋಡ್ರಿ, ಏನು ಬೇಕಾದರೂ ಹಂಚ್ಕೊಂಬಿಡ್ತೀವಿ ಅಲ್ವಾ, ಆದರೆ ಸೀರೆ ಒಡವೆ ಮಾತ್ರ ಇನ್ನೊಬ್ರ ಜೊತೆ ಹಂಚ್ಕೊಳಕ್ಕಾಗಲ್ಲ ನಮಗೆ. ಹೋಗ್ಲಿ ಅನ್ಕಳ್ಳಿ ಅಂತ, ಯು ಕ್ಯಾನ್ ಕಾಲ್ ಮೀ ಅಕ್ಕ ಅಂದೆ. ಹೋ ಅಕ್ಕೋ ಅಂದ್ಲು. ಐ ಡೋಂಟ್ ನೋ ಅಂಡರ್ಸ್ಟ್ಯಾಂಡ್ ವಾಟ್ ಯು ಟಾಕಿಂಗ್, ಬಟ್ ಪೀಪಲ್ ಆರ್ ಎಂಜಾಯಿಂಗ್, ಬಟ್ ದ ಲ್ಯಾಂಗ್ವೇಜ್ ವಾಟ್ ಯು ಸ್ಪೀಕ್ಸ್ ಯು ನೋ ಇಟ್ಸ್ ಆಲ್ ಲೈಕ್ ಮ್ಯಾಡ್. ಆ ಹೆಣ್ಮಗಳು ಹೇಳಿದ್ದಿಷ್ಟೇ, ನೀ ಏನು ಮಾತಾಡ್ತಿದ್ಯಾ ನಂಗೆ ಅರ್ಥ ಆಗಲಿಲ್ಲ, ಜನ ನಗ್ತಾ ಇದ್ದಾರೆ, ಆದರೆ ನೀನು ಮಾತಾಡೋ ಭಾಷೆ ಕೇಳಿದ್ರೆ ಸಂಗೀತ ಕೇಳ್ದಂಗೆ ಆಗ್ತಿದೆ ಅಂದ್ಲು. ಅದು ನನ್ನ ಕನ್ನಡ ಭಾಷೆಗಿರೋ ತಾಕತ್ತು ಕಣೆ ತಾಯಿ, ನಂದಲ್ಲ, ಜಗತ್ತಲ್ಲಿ ಯಾರು ಕೇಳಲಿ ಹಾಗೆ ಅನಿಸುತ್ತೆ. ಯಾಕಿದೆಲ್ಲ ನೆನಪಾಯಿತು ಅಂದರೆ, ಬಂಧುಗಳೇ, ಜೀವನದಲ್ಲಿ ಒಂದೊಂದು ಮೆಟ್ಲು ಹತ್ತದಾಗಲೂ ಕೂಡ ನಾವು ಪ್ರತಿ ವರ್ಷ ಸಹಕಾರಿ ನಗರದಲ್ಲಿ ಪ್ರಾರಂಭದ ದಿನಗಳಲ್ಲಿ ನಮ್ಮನ್ನೆಲ್ಲ ಹಾಸ್ಯದ ಕಾರ್ಯಕ್ರಮಕ್ಕೆ ಕರೆಸಿದಾಗ, ಇಷ್ಟು ವರ್ಷ ನಾವೆಲ್ಲ ಈ ಕಾರ್ಯಕ್ರಮ ಮಾಡಿಕೊಂಡು ಬದುಕು ಕಟ್ಕೋಬೋದು ಅನ್ನೋ ಕಲ್ಪನೆ ನಂಗಿರಲಿಲ್ಲ. ಆದರೆ ಪ್ರತಿಯೊಂದು ಸನ್ನಿವೇಶದಲ್ಲಿ ಹಾಸ್ಯ ಹುಡುಕಿದಾಗ, ಜನರನ್ನು ನಗಿಸಿದಾಗ, ತುಂಬ ಪ್ರೀತಿಯಿಂದ ಮಮತೆಯಿಂದ ಸ್ವೀಕರಿಸಿದ ಜನ ನೀವು. ನೀವು ನಮ್ಮನ್ನು ಬೆನ್ತಟ್ಟಿದ್ರಿಂದ, ನೀವು ನಕ್ಕಿದ್ರಿಂದ ನಮಗೆ ಮತ್ತಷ್ಟು ಮಾತಾಡೋಕ್ಕೆ ಸ್ಫೂರ್ತಿ ಸಿಕ್ತು. ಏನು ಅನುಭವಗಳು, ಹೆಣ್ಮಕ್ಳು ರೀ ಕುಲ್ಲಂ ಕುಲ್ಲಂ ಮಾತಾಡ್ತಾರೆ.
ಮೊನ್ನೆ ಪಾರ್ಕಿಗೆ ನಾನು ದಿನ ವಾಕ್ ಹೋಗ್ತೀನಿ, ನಿಮ್ಮಲ್ಲಿ ಇರೋ ಹಾಗೆ ನಮ್ಮಲ್ಲೂ ಒಂದು ಪಾರ್ಕ್ ಇದೆ. ಪಾರ್ಕ್ ವಾಕಿಂಗಿಗೆ ಹಿಂಗೆಲ್ಲ ಡ್ರೆಸ್ ಮಾಡ್ಕೊಂಡು ಹೋಗೋ ಅಗತ್ಯ ಇಲ್ಲ. ಯಾವುದೋ ಒಂದು ಚೂಡಿದಾರ್ ಬಾಟಮ್ಮು ಒಂದು ಪ್ಯಾಂಟು ಏನೋ ಹಾಕ್ಕೊಂಡೆ, ಒಂದು ದುಪ್ಪಟ ಕೂದಲೆಲ್ಲ ಹಿಂಗಿತ್ತು. ಒಂದು ದಂಪತಿಗಳು, ಫಸ್ಟು ಒಬ್ಬ ಹೆಣ್ಮಗಳು, ಉತ್ತರ ಕರ್ನಾಟಕದ ಹೆಣ್ಮಗಳು, ಆಕೆ ಮೂಲಲ್ಲಿ ಮೆಟ್ಲಲ್ಲಿ ದಿನ ಕೂತಿರೋಳು, ಹಿಂಗೆ ನೋಡೋಳು ನನ್ನ. ಆ ಅನುಭವ ನನಗಿದೆ. ಮೋಸ್ಟ್ಲಿ ನಾನು ಹೌದಾ ಅಲ್ವ ಅಂತ ಡೌಟ್ ಬಂದಿರ್ಬೋದು ಅಂತ ಸುಮ್ಮನೆ ಮೂರು ದಿನ ನೋಡಿದ್ಲಾಕೆ. ನಾಲ್ಕನೇ ದಿನ ಯಜಮಾನ್ರು ಕರ್ಕೊಂಬಂದ್ಲು, ಸೀದಾ ನನ್ನ ಹತ್ರ ಬಂದ್ಲು, ನೀವು ಗುರು ಮೇಡಮ್ ಹೌದಿಲ್ರಿ ಅದ್ಲು. ಹೌದು, ನನಗೆ ಬಹಳ ಖುಷಿ ಆಯಿತು, ಎಟ್ ಲಾಸ್ಟ್ ನನ್ನನ್ನು ಗುರುಸಿದ್ಲು ಅಂತ. ಹೌದು, ನಮಸ್ಕಾರ ಅಂದೆ. ನೋಡ್ರಿ, ನಮ್ಮ ಮನೆಯವ್ರಿಗೆ ನಿಮ್ಮನ್ನು ತೋರಿಸ್ಬೇಕಂತಲ ಇವತ್ತು ಕರ್ಕೊಂಬಂದಿನ್ರಿ. ಟಿ ವಿದಾಗ ನಿಮ್ಮನ್ನು ನೋಡೋದು ಸುಧಾಭರ್ ಗುರು ಮೇಡಮ್ ಎಷ್ಟು ಚಲೋ ಅದರ, ಎಷ್ಟು ಚಂದ ಅದರ ಅಂತಿದ್ರು. ಒರಿಜಿನಲ್ ನೋಡ್ರಿ, ನಮ್ಮನೆ ಬಾಂಡಿ ತೊಳೆಯೋ ನಿಂಗೆ ಇದ್ದಂಗಿದ್ದಾರೆ ಅಂತ ತೋರ್ಸಕ್ ಕರ್ಕೊಂಬಂದಿನ್ರಿ. ಅವ್ರ ಮನೆ ಬಾಂಡಿ ತೊಳೆಯೋ ನಿಂಗೆ ಇದ್ದಂಗೂ ನಾ ಇಲ್ಲ ಅಂತಳೋಳು. ಬಾಂಡಿ ತೊಳೆಯೋದೊಂದಾಗ ನೆನಪಾಯ್ತು. ಈ ಕಡೆ ಮನೆ ಕೆಲಸ ಮಾಡೋರು ನಾವು ಹೆಣ್ಮಕ್ಳು, ಗಂಡನ್ನು ಬಿಟ್ಟು ನಾಲ್ಕು ದಿನ ಇರಮ್ಮ ಅಂದರೆ ಹೊಸದಾಗಿ ಮದುವೆ ಆದಾಗ ಆದರೆ ಸ್ವಲ್ಪ ಬೇಜಾರು ಮಾಡ್ಕೋತೀವಿ. ಒಂದು ಐದು ಹತ್ತು ವರ್ಷ ಆದರೆ ನಾಲ್ಕು ದಿನ ನಲವತ್ತು ದಿನ ಇರ್ತೀವಿ ಬಿಡ್ರಿ ಅಂತೀವಿ. ಯಾಕೆಂದ್ರೆ ನಮಗೆ ಗೊತ್ತು ತಲೆನೋವು ಏನು ಅಂತ. ಗೆಳತಿಯರು ಫೋನ್ ಮಾಡ್ಕೋತಾರೆ ನೋಡ್ಬೇಕು ನೀವು, ಹಾಯ್ ಏನೇ ತಲೆನೋವು ಹೋಯ್ತಾ, ಹ್ಞೂ ಈಗ ಆಫೀಸ್ಗೋಯ್ತು ತಲೆನೋವು, ಈಗ ಆಫೀಸ್ಗೋಯ್ತು ಅಂತಿರ್ತಾರೆ ಅವರು. ನೀವು ಹೆಂಗೆ ನೋಡ್ಕೋತಿರೋ ಅದ್ರ ಮೇಲೆ ನಿಮಗೆ ತಲೆನೋವು ಹೊಟ್ಟೆ ನೋವು ಎಲ್ಲ ಹೆಸರಿರುತ್ತೆ, ನೆನ್ಪಿಟ್ಕೊಳ್ರಿ. ಕೆಲಸದವಳು ಇಲ್ಲ ಅಂದರೆ ನಮ್ಮ ಕೈಕಾಲು ಆಡಲ್ಲ. ಒಬ್ಬ ಹೆಣ್ಮಗಳು ಎಂಟು ದಿನ ಬರಲೇ ಇಲ್ಲ ಕೆಲಸಕ್ಕೆ. ಮನೆ ಓನರಮ್ಮ ಸಿಟ್ಟಿಗೆ ಎದ್ಬಿಟ್ಟಿದ್ಲು ಒಂಬತ್ತನೇ ದಿನ ಬಂದಾಗ. ಏನಮ್ಮ ನೀನು ನೀಲಮ್ಮ ಅಷ್ಟು ಕಾಮನ್ ಸೆನ್ಸ್ ಬೇಡವ, ಒಂಬತ್ತು ದಿನ ಆಯಿತು ನೀನು ಬಂದು, ಕಡೆ ಪಕ್ಷ ಒಂದು ಫೋನ್ ಮಾಡೋಕ್ಕಾಗಲ್ವಾ? ಆ ಫೋನ್ ಕೆಲ್ಸಕ್ಕೆ ಬರೋಕ್ಕಿಲ್ಲ ಎಂಟು ದಿನ ಅಂತ ವಾಟ್ಸಪ್ಪಲ್ಲಿ ಕಳಿಸಿದ್ನಲ್ಲ. ಇವಳು ಟೆಕ್ನಿಕಲಿ ಅಡ್ವಾನ್ಸ್ಡು ಪಾಪ ಓನರಮ್ಮ ನನ್ನಂಗೆ, ಅದಕ್ಕೆ ಕಿಲ್ಕಿರೆ ಸೊಪ್ಪು ನುಗ್ಗೆ ಸೊಪ್ಪು ಗೊತ್ತು, ವಾಟ್ಸಪ್ ಗೊತ್ತಿಲ್ಲ. ನಿಮ್ಮ ಯಜಮಾನ್ರು ಓದ್ಬಿಟ್ಟು ಮಿಸ್ ಯು ಚಿನಿಮಿನಿ ಕಂಸೂನ್ ಅಂತ ಕಳಿಸಿದ್ರು. ಡಮಾರ್ ಫೇಸ್ಬುಕ್ ಅಂಡ್ ವಾಟ್ಸಪ್ ಇವತ್ತು ಎಷ್ಟು ಹೃದಯಕ್ಕೆ ಹತ್ರ ಆಗೋಗಿದೆ ಅಂದರೆ, ನಾವೆಲ್ಲಾದರೂ ಕಾರ್ಯಕ್ರಮಕ್ಕೆ ಹೋದರೆ ಒಂದು ಗಂಟೆ ಫೋಟೋ ಸೆಷನ್, ಒಂದು ಗಂಟೆ ಭಾಷಣ, ಮೂರು ಗಂಟೆ ಫೋಟೋ ಸೆಷನ್. ಎಲ್ಲಿ ತೆಗಿಬೋದು ಅಲ್ಲಿ ಫೈನ್, ಆದರೆ ಸೆಲ್ಫಿಗಳು ಅಂದರೆ ನಾನು ಸೆಲ್ಫಿಶ್ಗಳು ಅಂತ ತಮಾಷೆ ಮಾಡ್ತಿರ್ತೀನಿ. ಏನು ಕಾಟ ರೀ, ಮೊನ್ನೆ ನಮ್ಮ ಬಡಾವಣೆಯಲ್ಲಿ ಯಾರೋ ಒಬ್ರು ತೀರ್ಕೊಂಡ್ರು, ಅವ್ರ ಮನೆಗೆ ಹೋದೆ ಸಮಾಧಾನ ಹೇಳೋಣ ಅಂತ. ಅವರ ಮಗ ಅವನ ಫ್ರೆಂಡ್ಸ್ ಎಲ್ಲ ನಿಂತಿದ್ರು ಮರ ಇಲ್ಲಿ, ಭುಜದ ಮೇಲೆ ಕೈ ಹಾಕ್ದೆ, ಬೇಜಾರು ಮಾಡ್ಕೊಬೇಡ ಕಣೋ, ಏನು ಮಾಡೋಕ್ಕಾಗತ್ತೆ, ನಿಮ್ಮಪ್ಪಂಗೆ ಸಾಯೋ ವಯಸ್ಸಲ್ಲ, ಆಗೋಯ್ತಪ್ಪ, ಒಬ್ರು ಮುಂದೆ ಒಬ್ರು ಹಿಂದೆ ಬದುಕಿಷ್ಟೇ ಕಣೋ. ನಾ ಮಾತಾಡುವಾಗ ಆ ಹುಡುಗ ಸುಮ್ಮನೆ ಅಳತಿತ್ತು. ಅವನ ಅಕ್ಕಪಕ್ಕ ಇದ್ದ ಫ್ರೆಂಡ್ಸ್ಗೆ ಅಲ್ಲಿವರೆಗೂ ನಾನು ಸುಧಾ ಬರ್ಗೂರ್ ಅಂತ ಗೊತ್ತಾಗಿಲ್ಲ, ಯಾಕಂದ್ರೆ ನಾನು ಚೂಡಿದಾರಲ್ಲಿದ್ದೆ. ವಾಯ್ಸ್ ಕೇಳಿ ಗುರ್ತು ಹಿಡಿದ್ಬಿಟ್ಟು ಅವನ ಪಕ್ಕದವನೊಬ್ಬ, ಮೇಡಮ್ ನೀವು ಸುಧಾ ಬರ್ಗೂರ್ ಅಲ್ವಾ? ಮೇಡಮ್ ಒಂದು ಸೆಲ್ಫಿ ಪ್ಲೀಸ್, ಹಂಗೆ ಒಂಚೂರು ಬಾಡಿ ಪಕ್ಕ ನಿಂತ್ಕೊಂಬಿಡಿ ಮೇಡಮ್, ನಿಮ್ಮನ್ನ ಬಾಡಿನ ಸೇರಿಸಿ ತಗೊಂಬಿಡ್ತೀನಿ. ಮೇಡಮ್ ಒಂದು ಸ್ಮೈಲು, ಬಡ್ಡಿ ಮಗ ಎಣದ ಪಕ್ಕ ನಿಲ್ಲಿಸಿ ಸ್ಮೈಲು ಅಂತಂದು ಫೋಟೋ ತೆಗೆದ. ತೆಗೆದು ಮಾರನೇ ದಿನ ನನಗೆ ಮೆಸೇಜ್ ಆಗ್ತಾನೆ, ಮೇಡಮ್ ನೀವು ಮತ್ತು ಬಾಡಿ ಇದ್ದ ಫೋಟೋನ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿದ್ದೆ, ಒಂದೂವರೆ ಸಾವಿರ ಲೈಕು, ಎರಡು ಸಾವಿರ ಕಮೆಂಟ್ಸ್ ಬಂದಿದೆ. ಏನ್ರಿ ಇದು, ಇವತ್ತು ಜಗತ್ತು ಫೇಸ್ಬುಕ್ ಆಗೋಗಿದೆ ಅಲ್ವಾ? ಫೇಸ್ಬುಕ್ ಇಲ್ಲದೆ ಬದುಕಿಲ್ಲ. ಲೇಡೀಸ್ ಕ್ಲಬ್ ಅವರು ನನ್ನ ಬಹಳ ಪ್ರೀತಿಯಿಂದ ಕರೀತಾರೆ, ಮೇಡಮ್ ನೀವು ಬರಬೇಕು ಅಂತ. ನಮಗೂ ಖುಷಿ. ಹೋದರೆ ಈ ಸಲ ಮಾರ್ಚ್ 8 ಮೂರು ಪ್ರೋಗ್ರಾಮ್ ಸಿಕ್ಬಿಡ್ತು ನನಗೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ನಮಗೂ ಆಸೆ ತ್ರಿಬಲ್ ಮೀಟ್ರ್ ಓಡತ್ತೆ ಅಂತ ಒಪ್ಕೊಂಬಿಟ್ಟೆ. ಮೇಡಮ್ ಒಂದೇ ರಿಕ್ವೆಸ್ಟ್, ನಿಮ್ಮ ಮಗಳನ್ನ ನಾವು ನೋಡಿದ್ವಿ ಮಹಾಪರ್ವ ಸೀರಿಯಲ್, ಚೆನ್ನಾಗಿ ಮಾಡಿದ್ಲು, ದಯವಿಟ್ಟು ಅವಳನ್ನ ಕರ್ಕೊಂಬನ್ನಿ ಅಂದರು. ಟ್ರೈ ಮಾಡ್ತೀನಮ್ಮ ಅಂದೆ, ಯಾಕಂದ್ರೆ ನನ್ನ ಮಗಳು ಬಾಲ್ಯದಲ್ಲೇ ಪ್ರತಿಭೆ ತೋರಿಸಿದವಳು. ಬಹಳ ಚಿಕ್ಕವಳು, ಲಾಲಿಪಾಪ್ ಕೊಡಿಸಿದ್ದೆ, ಮಗು ತಿಂತಾ ಬರ್ತಾ ಇದ್ದಾಳೆ, ಕೆಳಗೆ ಬಿತ್ತು. ಮಕ್ಕಳ ಸೈಕಾಲಜಿ ಏನು, ಬಿದ್ದರೆ ತೊಗೊಂಡು ತಿಂತಾರ. ನನ್ನ ಮಗಳು ಹಾಗೆ ತೊಗೊಂಡು ತಿನ್ನಕ್ಕೆ ಹೋದ್ಲು. ನಾನು ಬೈದೆ, ಏ ಪುಟ ಬುದ್ಧಿ ಇಲ್ಲ ನಿನಗೆ, ದಾರಿಲಿ ಬಿದ್ದಿದ್ದ ಹಾಗೆಲ್ಲ ತಗೋಬಾರ್ದು, ಎತ್ತು ಮೋರಿಗೆ ಬಿಸಾಕು, ನಾ ಬೇಕಾದ್ರೆ ಬೇರೆ ಕೊಡಿಸ್ತೀನಿ. ಘಟನೆ ಆಯಿತು, ಮರೆತು ಹೋಯ್ತು. ಒಂದು ಏಳೆಂಟು ತಿಂಗಳಾದ್ಮೇಲೆ ಒಂದು ದಿವಸ ಏರ್ಪೋರ್ಟ್ ರೋಡಲ್ಲಿ ಶಿವನ ದೇವಸ್ಥಾನ ನೋಡಕ್ಕೆ ಹೋದ್ವಿ. ಕಾರ್ ನಿಲ್ಲಿಸಿ ಯಜಮಾನ್ರು ನಾನು ಮಗಳು ನಡ್ಕೊಂಡು ಹೋಗ್ತಿದ್ದೀವಿ, ಕಲ್ಲೆಡವಿ ಯಜಮಾನ್ರು ಕೆಳಗೆ ಬಿದ್ದುಬಿಟ್ರು. ನಾನು ಗಾಬರಿಯಿಂದ ಏನಾಯ್ತ್ರಿ ಅಂತ ಮೇಲೆ ತಕ್ಕೋದ್ರೆ, ನನ್ನ ಮಗಳು ತೂ ನಿನ್ನ ದಾರಿಲಿ ಬಿದ್ದಿದ್ದಾಗೆಲ್ಲ ತಗೋಬಾರ್ದಲ್ವಾ, ಗಲೀಜಾಗಿದೆ, ತೆಗೆದು ಮೋರಿಗೆ ಬಿಸಾಕು, ನಾ ಬೇಕಾದ್ರೆ ಬೇರೆ ಕೊಡಿಸ್ತೀನಿ. 26 ವರ್ಷ ಆಯ್ತು ಇನ್ನೂ ಕೊಡಿಸಿಲ್ಲ.
ಇಂಥ ಮಗಳು ಈಗ ಬೆಳೆದಿದ್ದಾಳೆ ಆದರೂ ಕರ್ಕೊಂಡು ಹೋಗಕ್ಕೆ ಭಯ ನನಗೆ. ಹೆಂಗೋ ಅವಳನ್ನ ಕನ್ವಿನ್ಸ್ ಮಾಡಿದೆ. ಸರಿ, ಕಾರ್ಯಕ್ರಮಕ್ಕೆ ಹೋದ್ವಿ. ಬರೀ ಹೆಣ್ಮಕ್ಕಳೇ ಮಾಡೋ ಕಾರ್ಯಕ್ರಮ, ವೀರೇಶ್ ಅವರೇ ಒಂದ್ಸಲ ಹೋಗಿ ನೋಡ್ಕೊಂಬರ್ಬೇಕು ನೀವು. ಏನು ಕಲರ್ಫುಲ್ ಆಗಿರುತ್ತೆ ಅಂದರೆ, ಪಾಪ ನೋಡಿ ಇವರೆಲ್ಲ ಆರ್ಗನೈಸರ್ಸು ಅದೇ ಜುಬ್ಬ ಅದೇ ಪೈಜಾಮ, ಇನ್ನೇನು ಹಾಕೊಳಕ್ಕಾಗತ್ತೆ? ಗಂಡಸರು ಅವೇ ಪ್ಯಾಂಟ್ ಅದೇ ಶರ್ಟು, ಅದಕ್ಕಿಂತ ಅವ್ರು ಮಿನಿಸ್ಟರ್ ಆದರೂ ಅದೇ ಹಾಕಬೇಕು. ನಾವು ಹೆಣ್ಮಕ್ಳು ಹಂಗಲ್ಲ, ಕಲರ್ಫುಲ್ ಆಗಿರೋಕೆ ಅವಕಾಶ ಇದೆ. 60, 70, 75, 80 ವಯಸ್ಸಿನ ಮಹಿಳೆಯರು 16 ಯುವತಿಯರನ್ನ ನಾಚಿಸೋ ತರ ಇದಾರೆ ಅವರು. ಹೋ ಮೇಡಮ್ ವೆಲ್ಕಮ್, ಎಲ್ಲ ಬ್ಯೂಟಿ ಪಾರ್ಲರ್ಗೋ ಬಂದ್ಬಿಟ್ಟಿದ್ದಾರೆ. ನಾನೇ ಸಿಂಪಲ್ ಅಲ್ಲಿ, ಏ ಮೇಡಮ್ ಫಂಕ್ಷನ್ ಆಮೇಲೆ, ಫಸ್ಟ್ ವಿ ವಿಲ್ ಹ್ಯಾವ್ ಫೋಟೋ ಸೆಷನ್ ಅಪ್ಪ ಅಂದರು. ಅಲ್ಲಿ ಮೈನಾರಿಟಿ ಇಬ್ಬರೇ ಗಂಡಸರು, ಒಬ್ಬ ಕ್ಯಾಮ್ರಾಮನ್ನು ಒಬ್ಬ ಫೋಟೋಗ್ರಾಫರ್ ಇದ್ದಿದ್ದು. ಏಯ್ ಫಸ್ಟ್ ಫೋಟೋ ವಿಡಿಯೋ ಅಂದರು. ಬನ್ನಿರಿ ಮೊದಲು ಫೋಟೋ ತೆಗೆಸ್ಕೊಂಡು ಮಾಡೋ, ಆಮೇಲೆ ಮೇಕಪ್ ಡಲ್ ಆಗುತ್ತೆ. ಎಲ್ಲ ನಿಂತ್ಕೊಂಡ್ರು, ಮಧ್ಯಾಹ್ನ ನನ್ನ ತಳ್ಬಿಟ್ರು, ಹೊಟ್ಟೆ ಒಳಗೆಳ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಫ್ಲ್ಯಾಟಾಗಿ ಬರಲಿ ಅಂತ. ಯಾಕೆಂದರೆ ಫೇಸ್ಬುಕ್ಕಿಗೆ ಅಪ್ಲೋಡ್ ಆಗೋ ಫೋಟೋ ಅಂತೆ ಅದು. ಪಾಪ ಕ್ಯಾಮ್ರಾಮನ್ನಿಗೆ ಗೊತ್ತಿಲ್ಲ, ಅವನು ಅಕ್ಕ ನೀವು ಈ ಕಡೆ ಬನ್ನಿ, ಸುಶ್ಲಕ್ಕ ಸ್ವಲ್ಪ ಹಿಂದೋಗಿ, ಮೇಡಮ್ ಈ ಕಡೆ ಬನ್ನಿ. ಇವನ್ನೆಲ್ಲ ಅಡ್ಜಸ್ಟ್ ಮಾಡೋ ಹೊತ್ತಿಗೆ ಪ್ರೆಷರ್ ಕುಕ್ಕರ್ ಎಷ್ಟೊತ್ತು ಇಟ್ಕೋಬೇಕು ಅಂತ. ಮತ್ತೆ ಇನ್ನೊಂದು ಫೋಟೋ ತೆಗಿ, ಏನು ಮುಕ್ಕಾಲು ಗಂಟೆ ಗಿಜಿ 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 ಫೋಟೋ ಸೆಷನ್ ಆಗಿತ್ತು. ಕಾಬ್ರಿಲ್ ಕ್ಯಾಮ್ರಾಮನ್ ಶೂಟಿಂಗ್ ಮಾಡಿದ್ದೆ ಮಾಡಿದ್ದು, ಮುಂದ್ಗಡೆ ಕ್ಯಾಪೆ ತೆಗೆದಿಲ್ಲ ಪುಣ್ಯಾತ್ಮ. ಅದೆಲ್ಲ ಆದ್ಮೇಲೆ ಸ್ಟೇಜಿಗೆ ಕರ್ಕೊಂಡು ಹೋಗುವಾಗ, ಮೇಡಮ್ ವಿ ಜಸ್ಟ್ ಲವ್ ಯುವರ್ ಶೋನಪ್ಪ, ಆದ್ರೆ ನಾವೇನು ನಿಮ್ಮ ಹರಟೆ ನೋಡಲ್ಲ, ಬಟ್ ನೀವು ಏನು ಸೀರೆ ಉಟ್ಟಿದ್ದೀರಾ ಏನು ಹಾಕೊಂಡಿದ್ದೀರಾ ನೋಡ್ತೀವಿ, ಯು ಲುಕ್ ವೆರಿ ಪ್ರಟ್ಟಿ ಅಂದ್ರೆ. ಯಾರಾದರೂ ಚೆನ್ನಾಗಿ ಕಾಣ್ತೀರಾ ಅಂದರೆ ಖುಷಿ ಆಗಲ್ವಾ? ಥ್ಯಾಂಕ್ ಯು ಅಂದೆ. ಮೇಡಮ್ ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಏಜ್ ಎಷ್ಟು? ನಂಗೆ 48 ಆಯ್ತಮ್ಮ. 48 ಆಯ್ತಾ? ಅನ್ಸಲ್ಲ ಅಂದರು. ಆಗ ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಂಗಾಯ್ತು. ಅನ್ಸಲ್ಲ ಅಂದಮೇಲೆ 4 ವರ್ಷ ಕಡಿಮೆ ಹೇಳಿದ್ರೆ ಅವಳೇನು ನನ್ನ ಬರ್ತ್ ಸರ್ಟಿಫಿಕೇಟ್ ತಗೊಳ್ತಿದ್ಲು, ಎಂಥ ದಟ್ಟಿ ನಾನು ಅಂದ್ಕೊಂಡೆ ಹೇಳ್ಬಿಟ್ಟಿದ್ದೆ. ಸರಿ, ಪ್ರೋಗ್ರಾಮ್ ಎಲ್ಲ ಆಯಿತು. ಮಧ್ಯಾಹ್ನದ ಪ್ರೋಗ್ರಾಮ್ಗೆ ಹೋದ್ವಿ. ಫಸ್ಟು ಲಂಚ್ ಅಂದ್ರಲ್ಲಿ ಹೋಳಿಗೆ ಊಟ. ಮೇಡಮ್ ಇನ್ನೊಂದು ಹೋಳಿಗೆ ಸಾಕಮ್ಮ. ಏನು ಮೇಡಮ್ ಡಯಟಾ? ನನ್ನ ನೋಡಿದ್ರೆ ಯಾವ ಆ್ಯಂಗಲಲ್ಲಿ ಡಯಟ್ ಮಾಡ್ದಂಗೆ ಕಾಣಬೇಕು ಅಮ್ಮ. ಇಲ್ಲ, ತಿಂಗಳಿಗೆ 15 ದಿನ ಹೊರಗಡೆ ಮೇಯ್ತೀವಿ, ಊದ್ಕೊಂಬಿಟ್ಟಿದ್ದೀನಿ ಅಂತ. ಏನಿಲ್ಲಪ್ಪ, ಸಖತ್ತಾಗಿ ನನ್ನ ಥರನೇ ಮೇಂಟೈನ್ ಮಾಡಿದ್ದೀರಾ. ನಾನು 66 ಕೆಜಿ, ಆ ಪುಣ್ಯಾತ್ಗಿತಿ 88 ಕೆಜಿ ಇದ್ಲು, ಪರವಾಗಿಲ್ಲ ಅಂದ್ಕೊಂಡೆ. ಆಮೇಲೆ ಮೇಡಮ್ ನಿಮ್ಮ ಏಜ್ ಎಷ್ಟು ಮೇಡಮ್ ಅಂದ್ಲು. ಅದು ಯಾಕೆ ವಯಸ್ಸಿಗೆ ಬಂತ ಗೊತ್ತಿಲ್ಲ, ಬೆಳಗ್ಗೆ ಅವಳು ಯಾರೋ ಅನ್ಸಲ್ಲ ಅಂದಿದ್ಲಲ್ವ, ನೋಡೇ ಬಿಡೋಣ ಅಂದ್ಬಿಟ್ಟು ನನ್ಗೆ 44 ಅಂದೆ. ಅನ್ಸಲ್ಲ ಅಂದ್ಲು. ನನ್ನ ಮಗಳು ಪಾಪ ಹೋಳಿಗೆ ಬಾಯಿಗಿಟ್ಕೋತಿದ್ದವಳು, ಅಂದ್ರೆ ನಮ್ಮಮ್ಮ ಇಷ್ಟು ದೊಡ್ಡ ಸುಳುಬುರ್ಕಿನ ಅನ್ನೋ ಲುಕ್ ಕೊಟ್ಲವಳು. ನಮ್ಮನ್ನ ಏನು ಬೇಕಾದ್ರೂ ಸ್ಟೇಜ್ ಮೇಲೆ ಹೊಗಳ್ಬೋದ್ರಿ, ನಮ್ಮ ಮನ ಹರಾಜ್ ಹಾಕೋರು ನಮ್ಮ ಮಕ್ಕಳು ನಮ್ಮ ಯಜಮಾನರು ಮನೇಲಿ, ನಾವೇನು ಅನ್ನೋದು ನಮ್ಮ ಇನ್ನೊಂದು ಮುಖ ಅವ್ರಿಗೆ ಗೊತ್ತಿರುತ್ತೆ ನೋಡ್ರಿ. ಹಿಂಗೆ ಲುಕ್ ಕೊಟ್ಲು, ನಾನು ಹಿಂಗಂದೆ ಅಂದ್ರೆ ಬಾಯಿ ಮುಚ್ಕೊಂಡಿರು ಅಂತ. ಅಮ್ಮ ಮಕ್ಕಳ ಭಾಷೆ ಅವ್ರಿಗೆ ಅರ್ಥ ಆಗುತ್ತೆ, ಪಾಪ ಗಂಡು ಮಕ್ಕಳಿಗೆ ಅರ್ಥ ಆಗಲ್ಲ. ಯಾರ್ದಾದ್ರೂ ಮನೆಗೆ ಹೋದಾಗ ನೋಡಿ ಹುಡುಗ ಕಾಫಿ ಕುಡಿಯಲ್ಲ ಅಂದಿರ್ತೀರ ನೀವು, ಆಂಟಿ ಕಾಫಿ ಕುಡಿಯ ಆಂಟಿ. ಆ ಬಡ್ಡಿ ಮಗ ಬಾಂಗ್ಲಾದೇಶದ ನಿರಾಶ್ರಿತರ ಕೇಳ್ದಂಗೆ ಕೇಳ್ತಾನ, ಆಂಟಿ ಬಿಸ್ಕೆಟ್ ತಿಂತೀನಿ ಕೊಡಿ ಆಂಟಿ. ಅದಕ್ಕೆ ಅಮ್ಮಂದ್ರೆ ಏನು ಮಾಡ್ತಾರೆ, ಅಲ್ಲೇ ಒಳಶುಂಠಿ ಕೊಟ್ಬಿಡ್ತಾರೆ ತೊಡೆ ಮೇಲೆ. ಅವು ಹಿಂಗೆ ಉಜ್ಜಿದಾಗಲೇ ಗೊತ್ತಿ ಇವಳು ಜುಗ್ಟದ್ಲು ಅಂತ. ಇದೆಲ್ಲ ಅಮ್ಮ ಮಕ್ಕಳ ಸೈನ್ ಲ್ಯಾಂಗ್ವೇಜ್ ಇದು. ನಾನೇನು ಮಾಡಿದೆ, ನನ್ನ ಮಗಳಿಗೆ ಹಿಂಗಂದೆ ಸುಮ್ಮನಾಗ್ಬಿಟ್ಲು. ಆ ಕಾರ್ಯಕ್ರಮ ಮುಗಿಸಿ ಕೊನೆ ಪ್ರೋಗ್ರಾಮ್ ಸಾಯಂಕಾಲ, ಅಬ್ಬ ಇದೊಂದಾದರೆ ಫುಲ್ ಖುಷಿ ಅಂದ್ಕೊಂಡೆ. ಅವರೆಲ್ಲ ಮೇಡಮ್ ನಿಮ್ಮ ವಾಯ್ಸ್ ಸಖತ್ತಾಗಿದೆ ಮೇಡಮ್, ಚೆನ್ನಾಗಿ ಆರ್ಗ್ಯೂ ಮಾಡ್ತೀರಾ, ಏನು ಮೇಡಮ್ ಬಾಯೆಲ್ಲ ಜಗಳ ಮಾಡಿ ಕೃಷ್ಣಗೌಡರನ್ನ ಮೂಲೆಯಲ್ಲಿ ಕೂರಿಸ್ಬಿಡ್ತೀರಾ, ಅವ್ರಿಗೆ ಅನಿಸಿದ್ದೆಲ್ಲ ಹೇಳಿದ್ರು. ಸಖತ್ತಾಗಿ ಮಾತಾಡ್ತೀರಾ ಮೇಡಮ್, ನಿಮ್ಮ ಏಜು? ಬೆಳಗ್ಗೆ ಮಧ್ಯಾಹ್ನದ ಅನುಭವ ಆಯ್ತಲ್ಲ, 40 ಅಂದೆ. ಅನ್ಸಲ್ಲ ಅಂದ್ಲು. ಅಯ್ಯೋ ತೇಲ್ಬಿಟ್ಟೆ ನಾನು. ಖುಷಿಯಲ್ಲಿ ಹೋಗಿ ಕಾರ್ ಹತ್ತದೆ, ಕಾರ್ ಹೊರಡೋವರೆಗೂ ನನ್ನ ಮಗಳು ಸುಮ್ಮನಿದ್ಲು. ಆಮೇಲೆ ಮಾ ಏನೇ, ಮಾ ಏನೇ, ನೀನು ಎಷ್ಟು ಬೇಕಾದರೂ ವಯಸ್ಸು ಹೇಳು, ನನಗೆ ನಿಂಗೆ 9 ತಿಂಗಳು ಗ್ಯಾಪ್ ಇಟ್ಬಿಟ್ಟು ಹೇಳೋದು ಮಾತ್ರ ಮರಿಬೇಡ. ಜಗತ್ತಲ್ಲಿ ಯಾರೂ ಕಲ್ಸೋಕ್ಕಾಗದೇ ಇರೋ ಪಾಠ ನಮ್ಮ ಮಕ್ಕಳು ಕಲಿಸ್ತಾರೆ ಬಂಧುಗಳು. ಅದಕ್ಕೆ ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕು ಅಂತ ನಾವು ಅಪೇಕ್ಷೆ ಪಡದೆ ಆದರೆ ಮೊದಲು ನಾವು ಒಳ್ಳೆಯವರಾಗಬೇಕಾಗತ್ತೆ. ಯಾಕೆಂದರೆ ನಮ್ಮ ಮೂರ್ಖತನನ ನಾವು ತಿದ್ದುಕೊಂಡ್ರೆ, ನಮ್ಮ ಭಾಷೆಯ ಮೇಲೆ ನಮಗೆ ಹಿಡಿತಾ ಇದ್ದರೆ, ನಮ್ಮ ಆಲೋಚನೆಗಳು ನಿಷ್ಕಲ್ಮಶವಾಗಿದ್ದರೆ ನಮ್ಮ ಮಕ್ಕಳದಾಗ್ತಾರೆ.
ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಹಾಲನೆರೆದು ಜೇನನೆರೆದು ಪೋಷಿಸಿದ್ರು ಬೇವಿನ ರುಚಿ ಕಹಿಯಲ್ಲದೆ ಸಿಹಿಯಾಗಲಿಕ್ಕೆ ಸಾಧ್ಯವಿಲ್ಲ. ಪುಣ್ಯಾತ್ಮ ಬಸವಣ್ಣನವರು ಹೇಳಿರೋ ಮಾತು, ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕಂದ್ರೆ ಮೊದಲು ನಾವು ಒಳ್ಳೆಯವರಾಗೋ ಪ್ರಯತ್ನ ಮಾಡೋಣ, ಆಗೊಂದು ಆರೋಗ್ಯವಂತ ಸಮಾಜ ಕಟ್ಟಕ್ಕೆ ಸಾಧ್ಯ. ಖಂಡಿತವಾಗಿಯೂ ಕೂಡ ನೋಡಿ, ನನ್ನ ಎರಡು, ಯಾಕಂದ್ರೆ ಕಾಲಾವಕಾಶ ಕಡಿಮೆ ಇದೆ ನಂಗೆ ಗೊತ್ತು, ಒಂದೆರಡು ಅನುಭವದ ಮಾತು. ಕೇವಲ ಹೆಣ್ಮಕ್ಕಳಿಗೆ ಸೀಮಿತ ಅಲ್ಲ, ನಾವು ಹೊರಗೆ ಹೊರಟುವಾಗ ಭಾಳ ಒಂದು ದೊಡ್ಡ ಕಂಪ್ಲೇಂಟ್ ಇದೆ, ಹೆಣ್ಮಕ್ಕಳು ರೆಡಿ ಆಗಲ್ಲ ಬೇಗ. ಆಯ್ತು, ಹಂಗೋ ಹಿಂಗೋ ರೆಡಿ ಆಗ್ತೀವಿ. ಸೀರೆ ಅಂಗಡಿಗೆ ಹೋದಾಗಂತೂ ಭಾಳ ಜನ ಗಂಡು ಮಕ್ಕಳು ನಮ್ಮ ಜೊತೆ ಬರಲ್ಲ. ನಮ್ಮ ಯಜಮಾನರು ಹೋಗುವಾಗಲೇ ಕಂಡೀಷನ್, ನೋಡ ತಲೆ ತಿನ್ಬೇಡ, ನಿನ್ನಲ್ಲಿ ತೋರಿಸಿದ್ದನ್ನು ತಗೋಬೇಕು, ತೋರಿಸಿದ್ದನ್ನು ತಗೊಳ್ಳೋಕ್ಕೆ ನಮ್ಮಪ್ಪ ನಿಮ್ಮನ್ನು ಕಟ್ಟಾಯ್ತು, ಇನ್ನು ತೋರಿಸಿದ್ದನ್ನು ತಗೊಳ್ಳಲ್ಲ. ಯಾಕೆಂದ್ರೆ ಅದನ್ನು ನಾವು ಮ್ಯಾಚ್ ಮಾಡ್ಕೊಂಡಿರಲಿಲ್ಲ, ಇದು ತಗೊಳ್ಳಲ್ಲ, ಇನ್ನು ನಾವು ಹುಡ್ಕಂಡೆ ತಗೊಳ್ಳೋದು. ಅವನು ಅಂಗಡಿಗೆ ಹೋದ್ವಿ, ರಾಶಿ ರಾಶಿ ಸೀರೆ ರಾಶಿ ಹಾಕ್ದ. 7 ಗಂಟೆಯಿಂದ 9 ಗಂಟೆ ನಮ್ಮ ಮನೆಯವ್ರಿಗೆ ಸಿಟ್ಟು, ಕೊನೆ ಯಾವುದೋ ಒಂದು ಆರಿಸ್ಕೊಳ್ಬಾರ್ದ. ಕೊನೆಗಂತೂ ಅಂಗಡಿ ಅವನಿಗೂ ಸಿಟ್ಟು ಬಂದಿದೆ ಅಂತ ಗೊತ್ತಾಯ್ತು ನಂಗೆ. ಒಂದು ಸೀರೆ ಹಿಂಗೆ ಎಳೆದೆ, ಅವನು ಮೇಡಮ್ ನಿಮ್ಮ ಸೀರೆದೆ ಸೆರಗದು ಅಂದ. ನಮಗಿಂತ ಅದ್ಭುತ ಇನ್ನೊಂದು ಜೋಡಿ ಗಂಡ ಹೆಂಡತಿ ಬಂದಿದ್ದಾರಲ್ಲಿ, ಅವಳು ಭಾಳ ರಸಿಕಳು. ಏನ್ರಿ ಯಾವ ಸೀರೆ ತಗೊಳ್ಳಿ, ಅದ ರಸಿಕ, ಏಯ್ ಯಾವುದೋ ಒಂದು ತಗೊಂಡ್ ಬಾ ಹೋಗೋಣಂತ. ಆಗಲ್ಲಪ್ಪ, ನೀವು ಆರಿಸಿದ್ರೆ ನಂಗೆ ಖುಷಿ ಆಗತ್ತೆ, ಯಾವ್ದು ತಗೊಳ್ಳಿ. ಏ ಯಾವುದೋ ಒಂದು ತಗೊಂಡ್ ಬಾ ಹೋಗೋಣಂತ, ಕ್ಲಬ್ಗೆ ಹೋಗ್ಬೇಕು ನಾನು. ಆಗಲ್ಲ ಪ್ಲೀಸ್ ಹೇಳಿ, ಯಾವ ಕಲರ್ ನಂಗೆ ಸೂಟ್ ಆಗತ್ತೆ, ಯಾವ್ದು ತಗೊಳ್ಳಿ. ಏ ಉಡವಳು ನೀನು, ಯಾವುದೋ ಒಂದು ತಗೊಂಡ್ ಬರಲೇ. ಆಫ್ ಕೋರ್ಸ್ ಉಡವಳು ನಾನೇ, ಒಗೆಯೋರು ನೀವಲ್ವಾ, ಅದಕ್ಕೆ ನೀವೇ ಆರಿಸ್ಕೊಡಿ. ಇಂತಹ ಅದ್ಭುತ ಘಟನೆಗಳು ನಮ್ಮ ನಿಮ್ಮ ಮಧ್ಯೆ ಸಾವಿರಾರು ಪ್ರಸಂಗಗಳು ನಡೀತಿರುತ್ತೆ, ನಮ್ಮಂಥವ್ರ ಕಣ್ಣಿಗೆ ಬೀಳಲ್ಲ. ಕವಿ ಎಂ ಎಸ್ ನರಸಿಂಹಮೂರ್ತಿ ಅಂತವರ ಕೈಯ ಕಣ್ಣಿಗೆ ಬೀಳುತ್ತೆ, ಅದು ಲೇಖನೆ ಮೂಲಕ ಪುಸ್ತಕಕ್ಕೆ ಬರುತ್ತೆ. ಇದೇ ಸಮಾಜದ ವೈಶಿಷ್ಟ್ಯ ಬಂಧುಗಳೇ. ನಿಮ್ಮ ಫೇಸ್ಬುಕ್ ಆಗಲಿ, ನಿಮ್ಮ ಲ್ಯಾಪ್ಟಾಪ್ ಆಗಲಿ, ಪ್ರಪಂಚ ನಿಮ್ಮ ಗೂಗಲ್ ಮೂಲಕ ಕನೆಕ್ಟ್ ಮಾಡ್ಬೋದು, ಆದರೆ ನಿಮ್ಮ ಮನೆಯಲ್ಲಿರುವಂತಹ ಅಜ್ಜಿ ತಾತ ಆ ಗೂಗಲ್ನಲ್ಲಿ ಇಲ್ಲದೆ ಇರುವಂತಹ ಅನುಭವವನ್ನು ನಿಮ್ಮ ಬದುಕಿಗೆ ಕೊಡ್ತಾರೆ. ದಯವಿಟ್ಟು ಹ್ಯಾವ್ ರೆಸ್ಪೆಕ್ಟ್ ಫಾರ್ ದೆಮ್. ಯಾಕಂದ್ರೆ ನಮ್ಮ ಮಕ್ಕಳು ಇವತ್ತು ನಮ್ಮನ್ನು ಕೇರ್ ಮಾಡಲ್ಲ, ವಾಟ್ ಯು ನೋ ಅಂತಾರೆ. ನಮಗೆ ಅವರಷ್ಟು ದೊಡ್ಡ ಡಿಗ್ರಿ ಇಲ್ಲದೆ ಇರ್ಬೋದು, ಪ್ರಪಂಚವನ್ನು ಫಿಂಗರ್ ಟಿಪ್ಪಲ್ಲಿ ಹಿಡಿದಿಡೋಕ್ಕಾಗದೆ ಇರ್ಬೋದು, ಆದರೆ ಜೀವನದ ಅನುಭವ ಕಲಿಸೋ ಪಾಠ ಇದೆಯಲ್ಲ ಅದ್ಭುತ. ನಾನೊಂದ್ಸಲ ಸಿಟಿ ಬಸ್ ಹತ್ತದಾಗ ಅದ ಅನುಭವ, ತುಂಬ ರಶ್ಶು, ಅಪರೂಪಕ್ಕೆ ಸಿಟಿ ಬಸ್ ಹತ್ತಿದ್ರೆ ನಿಲ್ಲೋದು ಕಷ್ಟ, ಎ ಸಿ ಹಾಕ್ಕೊಂಡು ಕಾರಲ್ಲಿ ಓಡಾಡಿದ್ರೆ ಮಾತಾಡೋಕ್ಕೆ ವಿಷಯ ಸಿಗಲ್ಲ, ಬಹಳ ರಶ್ಶು. ಕಷ್ಟಪಟ್ಟು ನಿಂತೆ, ನನ್ನ ಪಕ್ಕ ಒಂದು ಅಜ್ಜಿ ನಿಂತಿತ್ತು, ನೀನು ಟಿ ವಿಲೆಲ್ಲ ತಲೆರಟ್ಟೆ ಮಾತಾಡೋ ಸುಧಾ ಬರ್ಗುರಲ್ವಾ, ಹರಟೆನ ತಲೆರಟ್ಟೆ ಅನ್ನತ್ತೆ. ಅಜ್ಜಿ ಅಜ್ಜಿಯ ಪಾಪಿ ನಾನೇ ಅಂದೆ. ಚೆನ್ನಾಗಿ ಮಾತಾಡ್ತೀಯ ಬಿಡಮ್ಮ, ಮರ್ದ ಬಾಯಿ ಆಗಿದ್ರೆ ಯಾವತ್ತೋ ಒಡೆದೋಗಿರೋದು. ಕೆಲವು ಮಕ್ಕಳು ತಾಯಿ ಹೊಟ್ಟೆಯಿಂದ ಕಾಲು ಮುಂದಾಗ ಹುಟ್ಟವಂತೆ, ಕೆಲವು ಮಕ್ಕಳು ತಲೆ ಮುಂದಾಗ ಹುಟ್ಟವಂತೆ, ನೀನೆಲ್ಲೋ ಬಾಯಿ ಮುಂದಾಗ ಹುಟ್ಟುಬಿಟ್ಟಿದ್ಯಾ ಅನ್ಸುತ್ತೆ. ಇಷ್ಟು ಹೇಳಿದ ಅಜ್ಜಿ, ನಾನು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ, ಪೂಜೆ ಮಾಡಿದ್ರು ಸ್ವಾಮಿ ಏನು ಚೆನ್ನಾಗಿ ಕಾಣ, ಪ್ರಸಾದ ಕೊಟ್ಟಿದ್ದಾರೆ, ತಗೊಳಪ್ಪ ನಿಮ್ಮನೆಯಲ್ಲೂ ಎಲ್ಲ ಚೆನ್ನಾಗಿರಲಿ. ಪ್ರಸಾದ ಕೊಟ್ಟು ಅಜ್ಜಿ ಸಂಸ್ಕಾರ ತೋರಿಸ್ತಾಳೆ, ನಿಮ್ಮನೆಯಲ್ಲೆಲ್ಲ ಚೆನ್ನಾಗಿರಲಿ. ನಾವು 2-3 ಡಿಗ್ರಿ ಕಾಸ್ಟ್ಲಿ ಕಾರಲ್ಲಿ ಓಡಾಡ್ತಿರ್ತೀವಿ, ಒಂದು ಆಕ್ಸಿಡೆಂಟ್ ನಡೆದ್ರೆ ಕೆಳಗಿಳಿಯೋ ಅಂತ ಸೌಜನ್ಯ ತೋರಿಸಲ್ಲ, ನಾಚಿಕೆ ಆಗಬೇಕು ನಮ್ಮ ಸ್ವಾರ್ಥಕ್ಕೆ. ನಾವು ಇಳಿಯೋದು ಬೇಡ ರೀ, ನಿಮ್ಮ ಹೆಬ್ಬಾಳದ ಫ್ಲೈ ಓವರ್ ಮೇಲೆ ನಾನು ಎಷ್ಟು ಸಲ ನೋಡಿದ್ದೀನಿ, ಆ್ಯಂಬುಲೆನ್ಸ್ ಬಂದರೆ ಜನ ಸೈಡ್ ಕೊಡೋದಿಲ್ಲ. 20 ನಿಮಿಷ ಒಬ್ಬ ಆಂಬ್ಯುಲೆನ್ಸ್ ಅವನು ಹಾರನ್ ಹೊಡೆದ, ಕೊನೆಗೆ ಪೇಷಂಟೇ ಕೆಳಗೆ ಇಳಿದ್ಬಿಟ್ಟ ಡ್ರಿಪ್ ಬಾಟ್ಲು ಸಮೇತ. ಅಣ್ಣ ಫಸ್ಟ್ ಟೈಮ್ ಹಾರ್ಟ್ ಅಟ್ಯಾಕ್, ಜಾಗ ಬಿಟ್ಟರೆ ಜೈದೇವ, ಇಲ್ದಿದ್ರೆ ಹರಿಶ್ಚಂದ್ರ ಘಾಟ್ಗೆ ಹೋಗ್ಬಿಡ್ತೀನಿ. ಈ ಒಂದು ಅಂದರೆ ನಮ್ಮಲ್ಲಿ ಮಾನವೀಯತೆ ನಾಗರಿಕತೆ ಹೆಸರಲ್ಲಿ ಸತ್ತು ಹೋಗ್ಬೇಕಾ ಅನ್ನೋದು ನನ್ನ ಪ್ರಶ್ನೆ. ಮೊದಲು ಮಾನವೀಯತೆ ಗೆಲ್ಲಬೇಕು, ಯಾರಾದರೂ ವೇದನೆಯಲ್ಲಿದ್ದಾಗ ಸಂವೇದನೆ ತೋರಿಸೋ ಗುಣ ಬರಬೇಕು. ಆ ಅಜ್ಜಿ ಮಾತಲ್ಲಿ ಅದು ಕಂಡೆ, ಪ್ರಸಾದ ತಿಂದೆ ಕೈಯೆಲ್ಲ ಅಂಟಾಯ್ತು. ಯಾರ್ದಾದ್ರೂ ಮಾಡ್ರನ್ ಸೊಫೆಸ್ಟಿಕೇಟೆಡ್ ಫ್ಯಾಮಿಲಿ ಮನೆಗೆ ಹೋದ್ರೆ ಅವರು 2 ಬಿಸ್ಕೆಟ್ 4 ಟಿಶ್ಯೂ ಪೇಪರ್ ಕೊಡ್ತಾರೆ ಕೈ ಒರೆಸ್ಕೊಳಕ್ಕೆ. ಪಾಪ ಅಜ್ಜಿಗೆ ಗೊತ್ತಿಲ್ಲ, ಕೈ ಅಂಟಾಯ್ತು, ಕರ್ಚೀಫ್ ತಗೊಳ್ಳೋಣ ಅಂತ ಬ್ಯಾಗಿಗೆ ಕೈ ಹಾಕಿದೆ. ಗ್ರಾಚಾರಕ್ಕೆ ರಶ್ ಇತ್ತಲ್ಲ, ಪಕ್ಕದವಳು ವ್ಯಾನಿಟಿ ಬ್ಯಾಗ್ ಒಳಗೆ ಕೈ ಹೋಗ್ಬಿಡ್ತು. ನನಗೆ ಭಯ, ನಮ್ಮ ಅಣ್ಣಂದ್ರು ಟಿ ವಿ ಚಾನಲ್ನವ್ರದ್ದು, ಇವ್ರು ಎಲ್ಲೆಲ್ಲಿ ಕ್ಯಾಮ್ರಾ ಮಡಗಿರ್ತಾರೆ ಇವ್ರಿಗೆ ಗೊತ್ತಿಲ್ಲ. ಅಂತ ಸೀಕ್ವೆನ್ಸ್ ಸಿಕ್ಬಿಟ್ರೆ ಮುಗೀತು. ಅಲ್ಲಲ್ಲಲ್ಲ, ಈ ಅಮ್ಮ ಕೈ ತುಂಬ ಕಲರ್ ಕಲರ್ ಬಳೆ ಹಾಕೊಂಡು ಮೈ ತುಂಬ ರೇಷ್ಮೆ ಸೀರೆ ಉಟ್ಕೊಂಡು BMTC ಬಸ್ ಹತ್ತಿದ್ದಾದ್ರು ಯಾಕೆ, ಇವಳು BMTC ಬಸ್ ಹತ್ತಿ ಪಕ್ಕದವ್ರು ಬ್ಯಾಗ್ ಒಳಗೆ ಕೈ ಬಿಟ್ಟಾಗ ಏನ್ ಸಿಕ್ತು, ಯಬ್ಬಾವಂತೂ ಸಿಗಲ್ಲ. ಈ ತರ ಕಾಮೆಂಟ್ರಿ ಹೊಡೆದು ಬಿಡ್ತಾರೆ, ಬೇಡಪ್ಪ ಅಂದೆ ಕೈ ವಾಪಸ್ ತಗಂಡೆ. ಅಜ್ಜಿ ನನ್ನ ಮುಖ ಫೇಸ್ ರೀಡಿಂಗ್ ನೋಡಿ ಹೆಂಗ್ ಗೊತ್ತಾಗತ್ತೆ. ಯಾಕಮ್ಮ ಏನಾಯ್ತು ಅಜ್ಜಿ,
ಕೈ ಅಂಟು, ನನ್ನ ಕೈಲಿ ಕರ್ಚೀಫ್ ತೆಗಿಯಕ್ ಆಗ್ತಿಲ್ಲ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯ ಹುಡುಗಿ, ನಿನ್ನ ಮುಂದೆ ನಿಂತಿದ್ದಾಳಲ್ಲ ಅವಳು ಸೀರೆ ಸೆರಗಿ ಒರೆಸ್ಬಿಡ್ರು. ಅಜ್ಜಿ ಅವಳಿಗೆ ಗೊತ್ತಾದ್ರೆ ನಾ ಅರ್ಧ ಗಂಟೆ ಕೆಳಗೆ ನಿನ್ನ ಸೀರೆಗೆ ಒರೆಸಿದ್ನಪ್ಪ, ನಿಂಗೇನು ಗೊತ್ತಾಯ್ತೇನು? ಇಂತಹ ಸಾವಿರಾರು ಅಜ್ಜಿಯ ಪ್ರಸಂಗಗಳನ್ನು ನಮಗೆ ಪರಿಚಯ ಮಾಡಿಕೊಟ್ಟ ದೇವರು ಎಂ ಎಸ್ ನರಸಿಂಹಮೂರ್ತಿಯವರು. ಹಾಗಾಗಿ ನಮ್ಮ ಪ್ರತಿ ಮಾರ್ತಿಗೆ ಸ್ಫೂರ್ತಿ ಅವರಾಗ್ತಾರೆ. ಬಂಧುಗಳೇ, ಕೊನೆ ಒಂದು ವಿಷಯ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಯಾಕೆಂದರೆ ನಾನು ಮೊಟ್ಟ ಮೊದಲಿಗೆ ಹಾಸ್ಯ ಭಾಷಣ ಶುರು ಮಾಡಿದಾಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪುವ ಯಾವ ಕಲ್ಪನೆ ನನಗಿರಲಿಲ್ಲ. ಆದರೆ ನಿಮ್ಮಂಥ ಕನ್ನಡ ಪ್ರೇಕ್ಷಕರ ಆಶೀರ್ವಾದದಿಂದ ನಾನು ಇವತ್ತು 18 ದೇಶ ಸುತ್ಕೊಂಡ್ಬಂದಿದ್ದೀನಿ. ಹೋದ ಜೂನ್ನಲ್ಲಿ ಲಂಡನ್ಗೆ ಹೋಗಿದ್ದೆ. ಲಂಡನ್ನನ್ನು ತೋರಿಸ್ಕೊಂಡು ಬರೋದಕ್ಕೆ ಒಬ್ಬ ವ್ಯಕ್ತಿ ಅಲ್ಲಿಯ ಪ್ರೆಜೆನ್ ನನ್ನ ಜೊತೆ ಕಳಿಸಿದ್ರು. ಅವನ್ನೆಲ್ಲ ತೋರಿಸ್ಕೊಂಬಂದು ಆಮೇಲೆ ಸುಮ್ಮನಿರ್ಬೇಕ ಬೇಡ, ಮಿಸಸ್ ಬರ್ಗರ್ ನಮ್ಮಲ್ಲಿ ನೋಡಿ ಎಲ್ಲ ಒಂದೇ ಕಲರ್ ಇರ್ತೀವಿ, ವಿ ಆರ್ ಆಲ್ ವೈಟ್ಸ್, ನೀವ್ಯಾಕೆ ಒಬ್ಬೊಬ್ರು ಒಂದೊಂದು ಕಲರು ಅಂದ. ಅಣ್ಣ, ಕತ್ತೆಗಳು ಬೇರೆ ಬೇರೆ ಕಲರ್ ಇರ್ತವೆ, ಕುದುರೆಗಳು ಯಾವಾಗಲೂ ಹಂಗೆನೆ ಅಂದೆ. ಅವನಕ್ಕ ಆಮೇಲೆ ಯು ಮೇಕ್ ಲಾಟ್ ಆಫ್ ಫನ್ ಅಂದ. ಇಟ್ಸ್ ಮೈ ಪ್ರೊಫೆಷನ್ ಅಂದೆ. ವಾಟ್ ಯು ಡೂ ಅಂದ. ಐ ಆಮ್ ಎ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅಂದೆ. ಹೋ, ಯು ಮೇಕ್ ಕಾಮಿಡಿ ಅಂದ. ಹೂ ಅಂದೆ. ಆಮೇಲೆ ದಟ್ಸ್ ರಿಯಲಿ ನೈಸ್ ಆಫ್ ಯು, ಲೆಟ್ ಮೀ ಶೇಕ್ ಯುವರ್ ಹ್ಯಾಂಡ್ ಅಂತ ಕೈ ಕೊಡಕ್ಕೆ ಬಂದ. ನಮಸ್ಕಾರ ಅಂದೆ. ನಾನು ನಮಸ್ಕಾರ ಅಂದಿದ್ದಕ್ಕೆ ಅವನಿಗೆ ಕೋಪ ಬಂದ್ಬಿಡ್ತು. ಇದೇ ನಿಮ್ಮ ಪ್ರಾಬ್ಲಮ್ಮು? ಏನು ಇಂಡಿಯನ್ ಹೆಣ್ಮಕ್ಳು ಅಷ್ಟೊಂದು ಮಡಿವಂತಿಕೆನಾ? ನಾವು ನಿಮ್ಮ ಶೇಕಂಡ್ ಮಾಡಿಬಿಟ್ರೆ ನಿಮ್ಮ ಕೈ ಸೌದೋಗ್ಬಿಡುತ್ತಾ, ಏನಾಗ್ಬಿಡುತ್ತೆ ಅಂತ ನಾನು ಹೇಳಿದೆ. ಮಧ್ಯಾಹ್ನ ನಾನು ಎಲ್ಲಿ ಕರ್ಕೊಂಡೋಗಿದ್ಯಪ್ಪ? ಲಂಡನ್ನಿನ ಅರಮನೆ ತೋರ್ಸಕ್ಕೆ ಕರ್ಕೊಂಡೋಗಿದ್ದೆ ಅಲ್ವಾ, ಅಲ್ಲಿ ಯಾರಿದ್ದಾರೆ? ಅವರ್ ಕ್ವೀನ್ ಅಂದ. ನೀನು ಯಾವತ್ತಾದರೂ ಮಹಾರಾಣಿಗೆ ಶೇಕ್ ಹ್ಯಾಂಡ್ ಮಾಡಿದ್ಯಾ ಅಂದೆ. ವಾಟ್ ಆರ್ ಯು ಟಾಕಿಂಗ್, ಶೀ ಈಸ್ ಅವರ್ ಕ್ವೀನ್ ಅಂದ. ಹಂಗೆ ಕಣೋ, ನಮ್ಮ ದೇಶದಲ್ಲಿ ನಮ್ಮ ಗಂಡಂಗೆ, ನಮ್ಮ ಅಪ್ಪ ಅಮ್ಮಂಗೆ, ನಮ್ಮ ಅಣ್ಣ ತಮ್ಮಂದಿರಿಗೆ, ನಮ್ಮ ಒಡ ಹುಟ್ಟಿದ ಜೊತೆಗೆ ನಮ್ಮ ಹೋಟೆಲ್ ಹುಟ್ಟಿದ ಮಕ್ಕಳಿಗೆ ಭಾರತೀಯ ಹೆಣ್ಮಕ್ಕಳು ರಾಣಿಯರಿದ್ದಂಗೆ. ಅಷ್ಟು ಸುಲಭವಾಗಿ ಯಾರೂ ನಮ್ಮನ್ನು ಮುಟ್ಟೋದಕ್ಕಾಗೋದಿಲ್ಲ. ಹೆಣ್ಮಕ್ಳಿಗಂಥ ಗೌರವ ನಮ್ಮ ದೇಶದಲ್ಲಿ ಇದೆ ಎಂದೇ. ಹೆಣ್ಮಕ್ಳಾಗಿ ಹುಟ್ಟಿದ್ದಕ್ಕೆ ಯಾಕೆ ಹೆಮ್ಮೆ ಪಡಬೇಕು ಅಂದರೆ, ಮದುವೆ ಮಾಡಿ ಕಳಿಸುವಾಗ ತಟ್ಟೆಯಲ್ಲಿ ಎರಡು ದೀಪ ಇಡ್ತಾರೆ, ಹುಟ್ಟಿದ ಮನೆ ಮೆಟ್ಟಿದ ಮನೆ ಎರಡನ್ನೂ ಬೆಳಗುವಂಥ ಜ್ಯೋತಿ ನೀನಾಗುವಂಥ ಅಂಥ ಹೆಣ್ಮಕ್ಳು ನಾವು. ಆದ್ದರಿಂದ ನಮ್ಮ ಬಗ್ಗೆ ನಾವು ಗೌರವ ಬೆಳೆಸ್ಕೊಂಡ್ರೆ ಸಮಾಜ ನಮ್ಮನ್ನು ಗೌರವಿಸುತ್ತ ಹೊರತು, ಯಾರೋ ಬಂದು ನಮಗೆ ಒಂದು ವೇದಿಕೆ ಕಲ್ಪಿಸ್ಕೊಡ್ಲಿ, ಯಾರೋ ಬಂದು ನಮ್ಮ ಒಂಚೂರು ಬೆಳವಣಿಗೆಗೆ ಸಹಕಾರಿ ಆಗಲಿ ಅಂತ ಯೋಚನೆ ಮಾಡಬೇಡಿ. ನಿಮ್ಮಲ್ಲಿರೋ ಪ್ರತಿಭೆಯನ್ನು ನೀವು ಗುರುತಿಸ್ಕೊಳ್ಳಿ. ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಒಂದೊಂದು ಮನೇನ ಸುಂದರ ಮಾಡ್ಕೋಬೋದು. ಕೊನೆಗೆ ಇಷ್ಟೇ ಬೇಕ್ರಿ ನಮಗೆ, ನಮ್ಮ ಮನೆಯಲ್ಲಿ ಬೆಳೆದ ನಮ್ಮ ಮಕ್ಕಳು. FAMILY ಫ್ಯಾಮಿಲಿ ಅಂದರೆ ನನ್ನ ಪ್ರಕಾರ ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅಂತ ಹೇಳೋ ಅಂಥ ಸಂಸ್ಕಾರ ನಮ್ಮ ಮಕ್ಕಳಿಗೆ ನಾವು ಕೊಟ್ಟರೆ ದಟ್ ಈಸ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್. ಅದಕ್ಕಿಂತ ದೊಡ್ಡ ಸಾಧನೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಸಹಕಾರಿ ನಗರದ ಪ್ರೇಕ್ಷಕ ಬಂಧುಗಳು ಯಾವತ್ತೂ ಕೂಡ ಯಾವ ಕಲಾವಿದರನ್ನು ನಿರಾಸೆಗೊಳಿಸಿಲ್ಲ. ನಮ್ಮ ಜೊತೆಗೆ ನೀವಿದ್ದೀರಾ. ನಿಮ್ಮ ಪ್ರೀತಿಯ ಹಾರೈಕೆ ಅವತ್ತಿಂದ ಇವತ್ತಿನವರೆಗೂ ನಮ್ಮೆಲ್ಲರನ್ನ ಕೂಡ ಕಲಾವಿದರನ್ನ ಬೆಳೆಸ್ತಾ ಇದೆ. ಈ ಪ್ರೀತಿ ಈ ಮಮತೆ ಯಾವತ್ತೂ ಕೂಡ ನಿಮ್ಮನೆ ಮಗಳು ಸುಧಾ ಬರ್ಗೂರ ಮೇಲೆ ಹೀಗೆ ಇರಲಿ ಅಂತ ಕೋರ್ಕೊಳ್ತಾ ಇದ್ದೀನಿ.